माध्यम पुस्तकों माध्यम बंधु श्रीत व्यदर्शी अरे बेस मेड़क श्री क्षेत्र धर्मस्थल ग्रामीण करीन नल्वत वर्ष दुबु विभाग बड़ जन अकल कष्ट कार्यपरण तू मान्य कावंदीर उल संस्थे बहुश इडी राज्योड़ अच्छा देशद्यंत यह विचार वो मातेर तेरी ना चिंता विचार मातेर आयता मुंजी फलानुभवी नम मातेर श्री विनायक नमाम्यहं दयानिधिं शुभवरर श्री विनायक नमाम्यहं दयानिधिं शुभवरर श्री विनायक नमाम्यहं नमः ಮಂಜುನಾಥಾಯ ನಮಃ ಓಂ ಶ್ರೀ ನಾಗಬ್ರಹ್ಮಾಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಮನಸಾರೆ ಸ್ಮರಣೆ ಮಲ್ತೊಂದು ಆರಾಧ್ಯ ಮೂರ್ತಿ ಅಣ್ಣಪ್ಪ ಸ್ವಾಮಿನ ನೆನವರಿಕೆ ಮಲ್ತೊಂದು ಸ್ಥಳ ಸಾನ್ನಿಧ್ಯ ದೈವದೇವರಿಗೆ ತರೆತಗ್ಗ ಒಂದು ಅಪ್ಪೆ ಶಾರದಾ ಮಾತೆಗೆ ಒಂದಿಸ ಒಂದು ಪೂಜ್ಯ ಕಾವಂದೇರ್ನಲ್ಲ ಅಂಜನೆ ಮಾತೃಶ್ರೀ ಹೇಮಾವತಿ ಅಮ್ಮನಲ್ಲ ಆಶೀರ್ವಾದನ್ ಬೇಡೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಶಾರದಾ ಜ್ಞಾನ ವಿಕಾಸ ಕೇಂದ್ರ ಬೊಕ್ಕ ಪ್ರಗತಿ ಬಂಧು ಸ್ವಸಹಾಯ ಸಂಘಲಿನ ಒಕ್ಕೂಟ ಕೊಣಾಜೆ ಉಂದೆತ ಸಹಯೋಗಡ್ ನಡಪಿಂಜಿ ಆಟಿದ ನೆಂಪು ಬೊಕ್ಕ ಜ್ಞಾನ ವಿಕಾಸದ ವಾರ್ಷಿಕೋತ್ಸವ ಉಂದೆತ ಗುರ್ಕಾರ್ಮಿನ ವಯಸ್ಸಿನಂಚಿನ ಕೊಣಾಜೆ ಒಕ್ಕೂಟದ ಅಧ್ಯಕ್ಷರಾಯಿನ ಉತ್ಸಾಹದ ಚಿಲುಮೆ ಶಿವತ ಪುರುಷೋತ್ತಮ ಪದ್ಮಶಾಲಿ ಬೇನ ಈ ಲೇಸಗ ಮಾತನ್ನ ಪರವಾದ ಮೋಕೆಡ್ ಎದ್ಕೊಂಡೊಂದಿಲ್ಲ ಬೇರೆಗೆ ಹೇಮಲತಾ ಬೇರೆ ಬಚ್ಚಿರಿ ಪೊಜ್ಜೆ ಕೊರೆದು ಗೌರವಿಸೋಡು ಬಂದಕ್ಕೆ ಇನ್ನೊಂದು ಬಚ್ಚಿರಿ ಬಜ್ಜಿ ಅಂಜನೆ ಮುಟ್ಟಾಲಿನ ನಮ್ಮ ಇನಿತ ಈ ಲೇಸಿನ ಉದ್ದೀಪನ ಮಲ್ಪೆರ ಉಪ್ಪಿನ ನಮ್ಮ ಮಂಗಳೂರು ತಾಲೂಕುದ ಜನಜಾಗೃತಿ ವೇದಿಕೆ ಉಂದೆತ ಮಾಜಿ ವಲಯಾಧ್ಯಕ್ಷರಾದ ಅಂಚನೆ ಕೊಣಾಜೆಡ್ ಎಂಗ್ಲನ ಕಾರ್ಯಕ್ರಮ ಲೆಗ್ ಏಪಲ ಎಡ್ಡೆ ರೀತಿದ ಸಲಹೆ ಸಹಕಾರನ ಕೊರ್ಪಿನಂಚಿನ ನಮ್ಮ ಮಾತೆರ್ನಲ ಪ್ರೀತಿದ ಸುದರ್ಶನ್ ಭಟ್ ಬಿರ್ಲಾ ಒಲ್ಲೇರ್ ಬಿರಿಗ್ ಈ ಲೇಸಗ್ ನಮ್ಮ ಮಾತೆರ್ನ ಪರವಾದ ಮೋಕೆಡೆ ಎದುಕೊಂಡೊಂದಿಲ್ಲ ಬೇರೆಗೆ ನವೀನ್ ಗಟ್ಟಿ ಬೇರೆ ಬಚ್ಚಿರ ಬಜ್ಜೆಯ ಕುರಿತು ಶಾಲ್ ಪಾಡ್ದು ಗೌರವಿಸಡು ಬಂದಿಗೆ ಏನಂದ್ರೆ ಗ್ರಾಮಾಭಿವೃದ್ಧಿ ಯೋಜನೆದ ಮಂಗಳೂರು ತಾಲೂಕುದ ಯೋಜನಾಧಿಕಾರಿ ಆಯ್ನಂಚಿನ ಶ್ರೀಯುತ ಚನ್ನಕೇಶವ ಸರ್ ನಮ್ಮೊಟ್ಟು ಗುಲ್ಲೆರ್ ಬೆರಲಿನ ಈ ಲೇಸಗ್ ಮಾತಿನ ಪರವಾದ ಮೋಕೆಡೆ ಎದುಕೊಂಡೊಂದಿಲ್ಲೆ
बेरेग इंकला सेवा प्रतिनिधि आईना सरिता अंबेर बच्चेरे बच्चे कुरुदु शाल पाड़ दु मुट्टले दीद गौरव सोड़ पंद के नंदुने अंचने नम्म कुडोंजी बिन्नेराद कोटेकारु व्यवसाय सहकार संघ नियमित उंदेता मुख्य कार्य निर्वाणाधिकारी आद अंचने मलराय देवस्थान बंडिकोट्टेय उल्लाला शिक्षेत्रद आडळित मुक्तेसरलाद प्रतियोंदु प्रतियोंजी रैतरिगल एड्डेरीतिद ओंजी स्पंदनेन कोरोंदु एड्डेरीतिद सेवेन जनसामान्य कोरुपिनंचिन श्यूत हर्षवर्धन सर नम्मोट्टिगे उल्लेर बेरेगला लेसग मात परवाद मोकेड़ एदुकुन बेरेग विशालाक्षी गट्टी बच्चिरे बज्जे कोरदु मुट्टले दीद गौरव सोड़ बंद के ಕ್ರಮಗೂ ನಮಕ ಈ ವೇದಿಕೆನ ಅವಕಾಶ ಮಲ್ತದು ಮಸ್ತ್ ಜನಮನ್ನನೆ ಪಡೆದು ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯನಂಚಿನ ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ಡ್ ಕೊಣಾಜೆ ಉಂದೇತ ಅಧ್ಯಕ್ಷರಾಯನಂಚಿನ ಶಿವತ ರಾಮಚಂದ್ರ ಸರ್ ನಮ್ಮೊಟ್ಟಿಗುಲ್ಲೇರ್ ಬೆರಗಲ ನಮ್ಮ ಮಾತರನ ಪರವಾದ ಮೋಕೆಡೆ ಎದುಕೊನೊಂದುಲ್ಲೆ ಬೆರಿನ ಶ್ರೀಮತಿ ರಾಜೀವಿ ಶೆಟ್ಟಿ ಬಚ್ಚಿರ ಬಜ್ಜೈ ಕುರಿತು ಶಾಲು ಪಾಡ್ದು ಗೌರವ ಸೊಡು ಬಂದಕೇನೊಂದುಲ್ಲೆ ಸಂಘಲೆಡೆ ನಮ್ಮೊಟ್ಟಿಗೆ ಇತ್ತೊಂದು ಸಲಹೆ ಸೂಚನೆ ಕೊರೊಂದು ಪದ್ಮಶಾಲೆ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ಮ ಕೊಣಾಜೆ ಮುಂದೆತ ಅಧ್ಯಕ್ಷರಾಯನಂಚಿನ ಶಿವತ ರಾಮಚಂದ್ರ ಪದ್ಮಶಾಲೆ ನಮ್ಮೊಟ್ಟಿಗೊಲ್ಲೆರ್ ಬೆರಲ್ನ ಈ ಲೇಸಗ ಮೋಕೆಡೆ ಎದುಕೊನೊಂದುಲ್ಲೆ ಬೆರೆಗ ವರದರಾಜ್ ಬೆರ್ ಬಚ್ಚಿರ ಬಜ್ಜೆ ಕೊರದು ಶಾಲ ಪಾಡ್ದು ಗೌರವ ಸೊಡು ಪಂದಕ್ಕೆ ಏನೊಂದುಲ್ಲೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊರ ಬತ್ತಿಂಚಿನ ನಾಟಕಲ್ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಆಯ್ನಂಚಿನ ಕುಮಾರಿ ಹರ್ಷಿತಾ ಮೇಡಮ್ ಬಿರಲ್ನ ಈ ಲೇಸಗ ಮೋಕೆಡೆ ಎದುಕೊನೊಂದುಲ್ಲೆ ಬಿರೆಗ ಶ್ರೀಮತಿ ಚಂದ್ರಾವತಿ ಬೇರ್ ಬಚ್ಚಿರ ಬಜ್ಜೆ ಕೊರ್ದು ಶಾಲು ಪಾಡ್ದು ಮುಟ್ಟಲೆ ದೀದ್ ಗೌರವ ಸೊಡು ಪಂದಕ್ಕೆ ಏನೊಂದುಲ್ಲೆ ಯೋಧರು ನಮ್ಮೊಟ್ಟಿಗೆ ಉಲ್ಲೇರು ಪಂಡ ನಮಕ್ ಮಸ್ತ್ ಖುಷಿತ ವಿಚಾರ ಈ ಒಂಜಿ ವೇದಿಕೆಗ್ ವೇದಿಕೆಡು ಅರೆಗ ಮಾನಾದಿಗೆ ಮಲ್ಪಡು ಪಂದ್ ಲೆತ್ತಿನ ಸಂದರ್ಭ ಮೋಕೆಡು ಬೈದೇರು ಶ್ರೀಯುತ ಸಂಕೇಶ್ ಶೆಟ್ಟಿ ಸರ್ ನಿವೃತ್ತ ಯೋಧರು BSF ಭಾರತ ಬೆರೆಲ್ನ ಈ ಲೇಸಗ ಮೋಕೆಡು ಎದುಕೊನೊಂದುಲ್ಲೆ ಬೆರೆಗ ಶ್ರೀಮತಿ ಮಮತಾ ಬೆರು ಬಚ್ಚಿರ ಬಜ್ಜೆ ಕೊರ್ದು ಮುಟ್ಟಾಲೆ ದೀದು ಶಾಲ್ ಪಾಡ್ದು ಗೌರವ ಸೊಡು ಪಂದಕ್ಕೆ ಏನೊಂದಿಲ್ಲ ಅಂಚನೆ ರಡ್ಡು ಸರ್ತಿ ಒಕ್ಕೂಟದ ಅಧ್ಯಕ್ಷರಾದ ವಲಯಾಧ್ಯಕ್ಷರಾದ ಮಾತಾ ಕ್ಷೇತ್ರೋಡ್ಲ ಮಿಂಚಿದ ಈ ನಮ್ಮ ಜ್ಞಾನ ವಿಕಾಸ ಕೇಂದ್ರ ಆಯರಲ ಮೂಲ ಕಾರಣಕರ್ತ ಏನಂಚಿನ ನಮ್ಮ ಮಾತೃನಲ ಪ್ರೀತಿದ ವೇದಕ್ಕ ವೇದಾವತಿ ಗಟ್ಟಿ ಬಿರ್ಲಾ ಈ ಲೇಸಡ್ ಮೋಕೆಡ್ ಎದುಕೊನೊಂದಿಲ್ಲೆ ಬೆರೆಗ ಅನಿತಾ ಬೆರ್ ಬಚ್ಚಿರ ಬಜ್ಜೆ ಕೊರೆದು ಶಾಲು ಪಾಡ್ದು ಗೌರವ ಸೊಡು ಬಂದಕ್ಕೆ ಏನೊಂದಿಲ್ಲ ಅಂಚಿನ ಶಿವತ ಮಾಧವ ಸರ್ ಅಂಚನೆ ಮಂಗಳೂರು ತಾಲೂಕುದ ಸಮನ್ವಯಾಧಿಕಾರಿ ಅಂಚಿನ ಆಶಾ ಚಂದ್ರ ಮೇಡಮ್ ಅಂಚನೆ ಎಂಗಿಲ್ಲ ದುಮುದ
सेव सूपरवाइजर आई ना श्रीमती जयलक्ष्मी मैडम बिर्ला लेस मेकलेना लेस मोकेकोले अच्छे कोनाजे सेवा प्रतिनिधि आई ना सरिता मैडम बिर्ला नमोटिगल बेरेलना लेस मोकेकोले अच्छे मध्यम मित्ररेना अच्छे सेरद लेसड गौरवान्वित पंचायत मेंबर नकल उल्ले अंचने सप्तस्वर कला तंडद पदाधिकारी नकल सदस्य उल्लेर मात्र मंडली सदस्य उल्लेर अंचने नम लेस सर्व रीतिला सहकार नम माता पदाधिकारी नकल सदस्य उल्लेर मातरे लेस मोकेड़ श्री क्षेत्र धर्मस्थल ग्रामाभिवृद्धि योजने बीसी ट्रस्ट रिजिस्टर्ड कुडला कोणाजी शारदा ज्ञान विकास केंद्र बोक प्रगति बंधु स्वसहाय संघलूद सेरगेट आटद नेंपु बोक ज्ञान विकास वार्षिकोत्सव लेस कोणाजे सप्तस्वर कला तंडड ऐतार काण नडतन कुडला तालूकु कोणाजे जनजागृति वेदिके सदस्य श्यानुभोग मनतनद सुदर्शन राव तुडर बेळगाद कलसगु सेर अरिपार्द लेसन ऊदिप नमगदेर कलसेग अरिपार्द उदिपन पुर्तडु आटी कलंजला बतदु कार्यक्रम मेरुगु कोरियर
आने का ऊर को बरपी ना मारे दूर मत सुन को ना ये नाटे कलेज ऊर को बरपी ना मारे हेल्प अंत पार्टी नमाने बरती गायरे कटोदे नायक बरती बरती पेरपाई कायले नमता कष्ट दूर मत आटे कड़े पुले को अरी तारे बच्चे बच्चे पुली मुंची को मन को मटे हिंदे बहुत ना मात्र इले कमी नम कासगोड नाम इतने आटिकल प्रति इले बंत संप्रदाय नमी आटे नेमेंद बारी पुरु ने पूर्णिमा का आटिकल पात्र अब बारी पुरु पूर्णिमा से नम जयश्री दुंगद कालोडु सोंट बेने कार बेने बंज बेने पंड ಇಂಚಿತ್ತಿನ ಕಷಾಯ ಪರಪಂಡದ ಅಜ್ಜಿ ನಗಲು ಪನೊಂದಿತ್ತೇರು ಇತ್ತೆ ಎಂಚಿನ ಸೀಕ್ ಬತ್ತಂಡಲ ಡಾಕ್ಟರ್ ನಗಲು ಬೋಡು ಇಂದು ನಮ್ಮ ಪಿರಾಕನು ಮದತಿನ ಕಾರಣ ಮನೆ ಮದ್ದನು ಮಾತಾ ಮದತ್ತೇರು ಅಂಚಾದ ನಂಕು ಸೀಕ್ಲ ತಪ್ಪುಜಿ ಪೂಜ್ಯ ಕಾವಂದೇರು ಗ್ರಾಮಾಭಿವೃದ್ಧಿ ಯೋಜನೆದ ಮೂಲಕ ಇಂಚಿತ್ತಿ ಆಟಿಕೂಟಲೆಗೆ ಪ್ರಾಶಸ್ತ್ಯನ್ ಕೊಡ್ತೇರು ದುಂಬುದ ಸಂಸ್ಕೃತಿನ ಒರಿಪಾವನಂಚಿ ಸಂದೇಶ ಕೊರಂದುಲ್ಲೇರು ಸಮಾಜಗ ಮಲ್ಲ ಕೊಡುಗೆನು ಕೊಡ್ತೇರು ಮಧ್ಯವರ್ಜನ ಶಿಬಿರದ ಮೂಲಕ ಅವ್ಯತೋ ಜನಕುಲಿನ ಪಪ್ಪುನ ಚಟನ್ ಬುಡ್ಪಾದೆರು ಇಂದು ಪೂರ ಸಮಾಜದ ಎಡಪುಗಾದ ಆರ್ ಮಲ್ಪನ ಬೇಲೆ ಪಣದ ಸುದರ್ಶನ್ ರಾವ್ ತೆರಿಪಾಯರು ಮಾಜಿ ಯೋಧರು ಸಂಕೇತ್ ಶೆಟ್ಟಿ ಹಿರಿಯ ಸಾಧಕಿ ಶ್ರೀಮತಿ ವೇದಾವತಿ ಗಟ್ಟಿಯರನ್ನು ಈ ಪುರ್ತು ಮಾನಾದಿಗೆ ಮಲ್ತೇರು ಪಂಡ ತಿನಿಯರ ಉನಿಯರ ಇಚ್ಛಾದಿನ ಕಾಲ ಪ್ರಕೃತಿರ ತಿಕ್ಕುನೇನು ತಿನೊಂದಿತ್ತಿನ ಕಾಲ ಪಂಡದ ಆಟಿದ ಪಿರಾಕದ ನೆಂಪುನು ಮಲ್ತು ಕೊರಿಯರು ಮಾನದಿಗಿನ ಪಡೆಯೊಂದು ಪಾತೇರ್ನ ಶ್ರೀಮತಿ ವೇದಾವತಿ ಗಟ್ಟಿಯರು ನಯಮಣ್ಣ ಆಟಿ ಇತ್ತೆ ಇತ್ತೆ ಆಟಿ ಸೋನ ನೆಮ್ಮನಲ್ಲಿ ಏರಿ ತಿಂಗಳಂತ ತುಳು ತಿಂಗಳು ಏರಿಗಲ ಬತ್ತುಜ್ಜಿ ನಯಮಣ್ಣ ಆಟಿದ ಬರ್ಪುಜ್ಜಿ ಕನ್ನಡೋಡ ಜನವರಿ ಫೆಬ್ರವರಿ ಬರ್ಪುನೆ ಅಂತಂದ್ರೆ ಬೇತೆ ಭಾಷೆನೇ ಬರ್ಪುಜ್ಜಿ ನಂಗ ದಯಮಣ್ಣ ಅವು ಮರತರದ ಬೋತುಳು ಆಟಿವವು ಸುಗ್ಗಿವವು ಪಕ್ಕುವವು ಅತ್ರ ಜನವರಿ ಫೆಬ್ರವರಿ ಕಣ್ಣದ ಎಗ್ಜಾಮ್ ಮಾಡ್ತಾರೆ ನಂಗೆ ಅವು ತೆರೆಯದಪ್ಪುಜಿ ಈ ಆಟಿ ತಿಂಗಳು ಒಂದು ಕನ್ನಡ ದುಂಬದ ಕಾಲೋಡು ಕೇರಿ ಕೂಟದ ಬರ್ಪುನ ಬರ್ಸ ಪಿದೈ ಕಾರ್ ಪಾಡ್ಯರ ಆವನ ನಂಚಿನ ಟೈಮ್ ಆ ಸಂದರ್ಭಡು ಕಾರ್ ತೆಲ್ಡೆ ನಟ್ಟಿ ಮುಗಿದೆ ಎಂಕುಲು ಇಲ್ಲಲ್ಕುಲ್ಲನ ಸಂದರ್ಭವು ಆ ಸಂದರ್ಭಡು ಎಂಕುಲು ದುಂಬದಾದ ಮನ್ಭಗೊಂಡ ಏನೇ ಏಪ್ರಿಲ್ ಆನಾಗ ಬೇಸಿಯಡ ಲಾಸ್ಟ್ ಆನಾಗ ಪಗ್ಗು ಬೇಸಿಯಾಗ ಮುಂಡೆದ ಬಲ್ಲಂಡು ಆ ಮುಂಡೆದ ಬಲ್ಲಡಿ ಎಂಕುಲು ಪತಿ ಒಲಿ ಕಟ್ತದ ಆ ಟೈಮ್ಡು ಉಂಗಾಯರನು ಆ ಉಂಗಾನ ಸಂದರ್ಭಡು ಅವಿನ ಪರುಳು ಕಟ್ಟ ಕಟ್ಟದು ದೆಂಗದಲ್ ಪಾಟೋಡು ಪಾಡ್ಯರನು ದಾಯದ ಬಂದ ಮರಿಯೋಡು ಬೇಲೆ ಜೊನ್ನಿ ತಿಂಗಳು ಆಟಿ ಓಡೆ ಪೇರ್ಲ ಸಾಧ್ಯ ಇದ್ದಿ ಬರ್ಸ ಬರ್ಪುನ ಇತ್ತೆ ಮಾತ್ರ ಲಪ್ಪು ಬಲಿಪೋ ಆ ವಿಷಯ ಬೇತೆ ಅಪ್ಪ ದಾದಾವನ ಪೇರ್ ಬಂದ ಆಟಿ ಆ ಮುಂಡೆದ ಒಲಿತ ಮುಳ್ಳುದೆತ್ತದು ಅವೇನ ಚೆಂಡ ಕಟ್ಟದು ಐನು ತಿಳಿಯುತ್ತದೆ ಐನು ಪಜ ಮುಡಕ್ಕಿನ ಕೆಲಸ ಇಂಗಳು ಅಥವಾ ಎನ್ನ ಮಾಮಿ ಎಂಕಿ ಕಲ್ಪದ ಕೊಡ್ತೀವಿ ಆ ಸಂದರ್ಭನ ಆ ವಿಷಯ ಆತನು ಅವ ತನ್ನ ಬಡಪ್ಪತ ಬಂದ ಯಾಕಡೆ ಬಟ್ರ ಪಲ್ಲ ಕಡೆ ಗೇಣಿ ಕೊಡ್ಕೊಂಡ ಸಂದರ್ಭ ಗೇಣಿ ಕೊರಂದ ಇತ್ತಂದ್ರೆ ಅವ್ಳ ನಂಕ ತಲೆ ಕೊಲು ಹುಡುಕಿದ್ರು ಆ ಗೇಣಿ ಕೊರದು ಓರಿನ ಒಂದು ರಡ್ಡ ಮೂಜಿ ಮುಡಿಯಾರಿಯ ಅತ್ತರ ಒಂದು ನಾಲ್ಕು ಮುಡಿಯಾರಿಯ ತಂದ ಅಪ್ಪ ಬುಲೆಲ ಐತಲ ಯಾಕ ಬರೋಂದಿತ್ತಿಜ್ಜಿ ದಾಯನ್ ಬಣ್ಣ ಬುಲೆ ಬರ್ಬಿಜ್ ಬಣ್ಣ ಪಾಡ್ಯರಕ್ಕೆ ತಕ್ಕ ಸಾಮಾನು ನಿಜ್ಜಿ ಪಾಂಡ ಗೊಬ್ಬರ ನಿಜ್ಜಿನ ನಾಲ್ಕು ಮಂದಿ ಗೊಬ್ಬರ ಇದು ಪುಣ್ಯ ಅಂಜಾದ ಪುನಃ ಬುಲೆಲ ಹಾಕಿ ಬರೋಂದಿತ್ತಿಜ್ಜಿ ಆ ಬುಲೆ ಬರಂದನ ಸಂದರ್ಭಡು ಈ ಗೇಣಿ ಕೊರಕನ ಸಂದರ್ಭಡು ಅಪ್ಪಗ ಆಟಿ ತಿಂಗಳು ತಿನಿಯರ ದಾಲ ಒಪ್ಪುಜಿ ಅಪ್ಪಗ ದಾದ ಅನ್ಸೋಗುತ್ತೆ ಇತ್ತೆ ಬೈನೋಪನ ಕೆಲಸ ಇಜ್ಜಿ ಆ ಬೈನೋಪನ ಕೆಲಸ ಅಪ್ಪಗೆತ್ತ ಆ ಬೈಟ್ ಎಂಗಳು ಕೈನೋಪನ ತಾನೆ ಮಂತ ಪಂಡ ಒಂದು ಪತ್ತು ಸುಡಿನ ಮುಟ್ಟೆಗೆ ತಕ್ಕೊಂಡುಟ್ಟ ಎಂಗ್ಲೆ ಮರಿಯೋಳು ಬೈಕ್ ನೆಕ್ ಬಾರು ಬೋರ್ಡ್ ಬೈಕ್ ತರಿ ಮಂತರೆ ಬಂದದೆ ಅವು ಇಜ್ಜಿನ ನನ್ನ ಗೇಣಿಗೆ ತಯಾರಿ ಹೋಗುತ್ತದೆ ಐಕ ಬಡದು ಈ ಬೈಕ್ ತಯಾರಿ ಐನು ಪೊಡೆ ಗುದ್ದುದು ಬಾರು ತೆತ್ತದು ಐನು ಬೈಕ್ಪಾದು ಐನು ಮುಡಿ ಕಟ್ಟದು ಈ ಸಂದರ್ಭದೊಳಗೆ ದಿಗೊಂದಿಲ್ಲ ಮರಿಯೋಳು ಆಟಿದ ತೆಲಸಿಗೆ ಪಂಡ ಲೆಕ್ಕದ ಹರಿ ಪುಣಿ ಲೆಕ್ಕದ ಹರಿ ಕೊಂಡ ಎಂಗ್ಲಿಗೆ ಯಾವ ಜೀವನ ಮಂತರೆ ಐಕಾಸ್ಕರ ಎಂಗ್ಲ ಅವೇನು ಮಂತೊಂದಿಲ್ಲ
ಪತ್ತ ಜನ ಇತ್ತನವರು ಒಂಜಿ ಮುಂಡಿಯರಿ ಪತ್ತ ದಿನ ಕುಪಡ್ಕು ಕೊರಲೆ ಪಡ್ಡದ ಕೂಡು ಕುಟು ಮಾಡ್ತಂದ ನೋಡಿ ಇತ್ತದಲ್ಲ ಕರಡ್ ಜೋಕುಲು ರಡ್ಡು ಅಪ್ಪಮ್ಮೆದ ಅಪ್ಪಮ್ಮೆ ರಡ್ಡು ಜೋಕುಲು ರಡ್ಡು ನಾಲ್ಕು ಜೋಕುಲು ಅತ್ತು ಕೂಡು ಕುಟುಂಬ ಇತ್ತು ಪತ್ತ ಪದ್ದೇನು ಅಂತ ಕೂಡು ಕುಟುಂಬ ಒಂಜಿ ಮುಂಡಿಯರಿ ತೆತ್ತ ಕೊರಿಯಟ ಪತ್ತ ದಿನ ಬರಡು ಅಂತ ಪಡ್ಡ ಪತ್ತ ದಿನ ತೆಪ್ಪರೆ ಸಾಧ್ಯ ಜನ ಅಂತ ಮಾಡು ಆ ಮೂಗು ನೀಗಲು ದೆತ್ತದು ಮಲ್ಲ ಕರೆಕ್ಟ್ ಪಾರ್ದು ದಿದ್ದುಪ್ಪ ಆ ಸಂದರ್ಭಡು ಆ ಕರೆಕ್ಟ್ ಪಾರ್ದು ತೀನ ಸಂದರ್ಭಡು ಇದೇಟ್ ಒಂಜಿ ದಿನ ನಿಂಗಲ್ಲ ಗಂಜಿ ಮಂತದ್ದು ಉಣ್ಣದುಪ್ಪ ಆ ನಿಂಗಲ್ಲ ಗಂಜಿ ಮಂತಂಡ ಈ ಒಂಜಿ ಮುಂಡಿಯರಿ ಪತ್ತ ದಿನ ಬರಡತ ಐತೆ ಇದೇಟ್ ಈ ಬೈತಾರಿ ತೋಚಿ ಗಂಜಿಲ್ಲ ಮಂಪನ ಕಾಲ ಅಪಗದ ಆಟಿದ ಸನಾಡಿತ್ತು ಐತೆ ಈ ಬೈತಾರ ಗಂಜಿ ತರಕಾರಿ ಕಚ್ಚು ಪತ್ತುಜಿ ಅಪ್ಪ ನುಂಗೆಲ್ ಮೀನು ದಾಸ್ತನ ಮಂತೊಂದಿತ್ತ ಆ ನುಂಗೇಲ್ ಮೀನಿಲ್ಲ ಕಲತರಿ ಮಣ್ಣು ಪಾರ್ದು ಮೂಲೆಡು ಮುದ್ದೆ ಮಂತದ್ದು ಅಯ್ಯನ ಹಾಲ ಒಂದ ಲೆಕ್ಕ ದೀ ಒಂದುತ್ತ ಐಕ ಆ ಟೈಮ್ಡು ಎಂಕಲಿಗೆ ಆ ಸಂದರ್ಭಡು ಆ ಕಲತರಿದ ಈ ನುಂಗಿಲ್ದ ಈ ಬೈತರಿದ್ದ ನುಪ್ಪುಲ ಈ ಮರಿಗಳದ ಟೈಮ್ಡು ಕುನಿಯರೆ ಆವನುತ್ತದೆ ಈ ಬಸ ಮಸ್ತ್ ಗಂಜಿ ಅಂತ ಕುಕ್ಕು ಕಲಕಾಯಿ ತಿಂದದ್ದು ಪಂಜಿ ನೀಜ ಅಂತನ ಸಂದರ್ಭ ಲಾಸ್ಟ್ಗಳ ಆ ದಾಲಜಿನ್ನ ಇತ್ತೆ ಹೆಂಚಿನ ನೀರ್ದು ಮಾಡುವ ಗೊತ್ತುಜ್ಜಿ ಅಪಾಗ ಬಾರದ ಈ ಬೊಂಬೆ ಚಂಗಲಂಗೈ ಅರ್ತಿ ಇತ್ತನ ಪೂರ ಒಂದಿನ ತವುತ್ತೆ ಹೆಂಚಿನ ಪೂರ ನೀರ್ದು ಪಾರ್ದು ಅಪಗಯಂಗುಲ ನೀರ್ದು ಪಾರ್ದು ದಾಲ ಕಜ್ಜಿ ಬಿಜ್ಜಿಲ್ಲ ಚಟ್ನಿ ಮತ್ತದ್ದು ಗಂಜಿ ಪಡ್ದದ್ದು ಮತ್ತದ್ದು ಉಣ್ಣೋದತ್ತನ ಆ ಕಾಲ ಇತ್ತೆ ಅಪಗ ತುಂಬೊಂದು ಕಾದೆತ್ತನು ಅರ್ತಿಕಾಯಿ ಲಡ್ಕ ತಂಜಂತ ಇಲ್ಲಿ ಗುಡುಕಾಲು ಅಂಜಾದ ಇತ್ತೆ ಉಜ್ಜಿ ಇತ್ತ ನೀರು ಪಾಡು ನಿಂಚ ನಾನು ಗೊತ್ತು ಉಪ್ಪಡ ಕಚ್ಚಲು ಬಾಂಡಲ ಅಕ್ಕಲಿ ಕೊಡ್ತಿ ಗಜಿಪುಗಳು ಅಂಚಾದಪ್ಪನಾಗ ಎಂಕಲಿಗೆ ಆಟಿದ ಆ ಕಷ್ಟ ಇತ್ತೆ ತೂಡೋದನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೇ ನೀವು ಕಾರಣ ಗಾಯಪಡ ಇದ್ರೆ ಈ ಆಟಿದಾರ ನೆನಪು ಮಂತರ ಕಾರಣ ಏರೇ ಇರ್ತಲ್ಲ ಆ ಸಂಘ ಸಂಸ್ಥೆಗಳ ಸಾಧ್ಯ ದಯಮಠ ಜ್ಞಾನ ವಿಕಾಸದ ಹೆಂಗಲ ಯಾಮಾತೆಮ್ಮ ಜ್ಞಾನ ವಿಕಾಸದ ಲೆಕ್ಕೋಡು ಮಂಪುನ ಬಂದ ಭಾರಿ ವಿಷಯ ಜ್ಞಾನ ಹೆಚ್ಚಿಸೋನ ಕಾರ್ಯಕ್ರಮ ಅದು ನಿಜವಾದ ತುಯರಿನ ಮಂಪುನಂಚಿನ ಕಾರ್ಯಕ್ರಮ ಈ ಧರ್ಮಸ್ಥಳು ಯಾನ ಈತ ಪದ್ಮರ್ಮ ವರ್ಷೋಡು ಎಂಕಲು ನೆಟ್ಟು ಇತ್ತು ನೀಡ್ತಾದ್ದು ಈತ ಎಂಕ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಚನೆ ಜ್ಞಾನ ವಿಕಾಸ ಸನ್ಮಾನ ಮಂತನ ಖಂಡಿತ ಮಸ್ತು ಖುಷಿ ಉಂಟು ಗಾಯಪಂಡ ಏರ್ಲ ಎಂಕ ಈ ಭತ್ತ ದಕ್ಕಲು ಒಂಜಿ ಮರತರೋತು ನಟರ ವಾರ್ತಾ ತೆತ್ತೊಂಡಲ್ಲಿ ಯಾನ ರಾಜ್ಯವ್ರದ್ದು ಅಂಚದ ಎಮ್ಮ ಜನ ಜಿಲ್ಲೆ ಮೂಲ ರಾಜ್ಯದ ಪಾರ್ಥ ನೆಟ್ಟು ಎಮ್ಮ ಜನರದ್ದು ವೃತ್ತಿಯ ನಟಲ ವರ್ತದೆ ತೊಂದ ಎಂಕಲು ಮಾತ ಪೋದಿನಕಲ್ ಒಂಜಿ ಗುರ್ದು ಬೋದು ತನಕುಡು ಆಂಡ ವಿಷಯ ಎಂಚಿನ ಕಂಡ ಆಟಿದ ತಿಂಗಳು ಎಂಚಿನ ನೆನಪು ಮಲ್ಪರ ಕಾರಣ ಪಂಡ ಉಂದೊಂಜಿ ಉಂದೊಂಜಿ ತಿಂಗಳು ಮಾತ್ರ ಆ ಟೈಮ್ ಇತ್ತೆ ನನಗೆ ಉರುವೇರೆ ಬಳ್ಳಿ ಪಂಪನ ಉದ್ದೇಶಡು ಪುಲಿತ ಬಿತ್ತು ಪುಲಿತ ಬಿತ್ತನ ಪುಲಿತೆತ್ತದ ದಕ್ಕು ಜೇರು ಚೋಲಿನ ಮಾತ್ರ ದಕ್ಕುನಿ ಪುಲಿನ ತಬಿತ್ತನ ಜೆತ್ತದ ಒಂದು ಕುಜಿಲಿಡು ಪಾರ್ದಿಬೇರು ದಯ ತಿನ್ನೇರೆ ಜೀತದಲ್ಲ ಮಿಕ್ಸರ್ ಕಡಲೆ ಬಟರ್ ಪಣತದ ಏರೆಜ್ಜಿ ಅಪ್ಪ ಕಾಸಜ್ಜಿ ನೇಟಾರೇರೆ ಮನೆಯೊಳಗೆ ಬದುಕೇರೆ ಪುರುಳು ಪುರುಸೋತು ದೆತ್ತದ ಕೈ ತಾಳ್ದಿವೆಲ್ಲ ಬೀಟಿ ಕಟ್ಟುನಕ್ಲಿ ಬೀಟಿ ಕಟ್ಟುನಾಗ ಬಾಯಿಗೆ ಬರೆದು ಕಟ್ಟುಕೊಟ್ಟು ಬಂದಿರು ಕಜೆ ಮುಡಕ್ಕಲಿ ಕಜೆ ಮುಡಿದಂಗೆ ಕಟ್ಟುಕೊಟ್ಟು ಬಂದಿರು ಅಂಚೆರೆ ಬೈಪಣ ಇತ್ತ ಕಲತರಿ ಏರೆಗಳ ಬರ್ತಿ ಬಟರ್ ಬಲ್ಲೆ ಕಣೆ ತುಂಬ ಬೇಪದ ಸಾಂತನಿ ಮಂತದ್ದು ದೀದ್ ಅವೇನೇ ಎಂಕಲು ತಿಂದದ್ದು ಆರನೇ ತರ ಸಂದರ್ಭ ತಿಂದದಿಲ್ಲ ಪತ್ರಟೆ ಬಪ್ಪ ಬಸಾಲೆ ಬಪ್ಪಂಗಾಯಿ ಕಜಿಪು ಜಾಸ್ತಿ ಹೊರತು ಎಂಗ್ಲಿ ನುಪ್ಪು ಆಟ ಆಗಿಬಿಡು ಎಂಕ್ಲೇ ತಿಕ್ಕು ತಿಂದು ಯಾನ ಅನುಭವಿಸ್ತಾನ ಪಾತ್ರ ಪಡ್ಕೊಂಡು ಎತ್ತಂದೆ ಬೇತೆಲ್ಲ ಪಂದನ ಅನುಭವಿಸ್ತತ್ತೆ ನೀವೇ ಗೇನು ಕೊಡ್ನಾಗ ಎಂಗ್ಲಿಗೆ ತಿಮ್ಮ ಮಿತ್ ಪದ ಎಮ್ಮ ತಿಂಗಳದ ಪಂಜಿನಾಳು ತುಂಬಿತ್ತ ಬುಧ ಮುಡಿಯಾರಿ ತುಂಬದು ಬಂದಾಗ ಎನ್ನ ಮನಸ್ಸಾಗ ಎಂಕ್ಲಿಗೆ ಸ್ವಂತ ಈ ಜಾಗ ಆತಲ್ಲ ಈ ಜಾಗ ಅರಿ ತುಂಬೇರೆ ಇತ್ತಲ್ಲ ನೀ ಎಂಕ್ಲಿಗೆ ತಿಕ್ಕು ಆನ ಮಗತನ ವರ್ಷ ಎಂಕ್ಲಿಗೆ ಅವು ಆದ ಬರ್ತದೆ ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕುಮಾರಿ ಹರ್ಷಿತಾಚೆ ಸಂಪನ್ಮೂಲ ವ್ಯಕ್ತಿಯಾದ ಆರೋಗ್ಯ ಕಾಳಜಿ ಬೊಕ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ತಿಕ್ಕುನ ಆರೋಗ್ಯ ಸವಲತ್ತಲದ ಬಗ್ಗೆ ಪೊಲಂ ಕೊರಿಯರು ನಾನಿಲ್ಲಿ ಜಾಯಿನ್ ಆಗಿ 2 ವರ್ಷ ಆಗಿದೆ ಸೊ ಇವತ್ತು ನನಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ಮತ್ತೆ 1 ಗಂಟೆ ಸಹ ಆಗಿದೆ ಜಾಸ್ತಿ ಸಮಯ ನಾನು ತಗೊಳ್ಳೋದಿಲ್ಲ ನಿಮಗೆ ಏನು ಅವಶ್ಯಕತೆ ಇದೆ ಗೊತ್ತಾಗಬೇಕಾದ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಒಂದು ಸಣ್ಣ ಮಗುವಿಂದ ವಯಸ್ಕರ ತನಕ ಯಾವ್ಯಾವ ಮಾಹಿತಿ ನಿಮಗೆ ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತು ಫಸ್ಟ್ ಏನಂದ್ರೆ ಇವತ್ತು August 1-7 ತನಕ ನಾವು ಸ್ತನ್ಯಪಾನ ಸಪ್ತಾಹ ಅಂತ ಮಾಡ್ತಾ ಇದ್ದೀವಿ ಅಂದ್ರೆ ಮಗುವಿಗೆ ಯಾವ ರೀತಿಯಾಗಿ ಹಾಲು ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಇವಾಗ ಹುಟ್ಟಿದ 1/2 ಗಂಟೆ ಒಳಗಡೆ ನಾವು ಮಕ್ಕಳಿಗೆ ಹಾಲು ಉಣಿಸ್ಬೇಕಂತ ಹೇಳ್ಬಿಟ್ಟಿದೆ ಮತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಗು ಹುಟ್ಟಿದೆ ಸ್ವೀಟ್ ತಿನ್ಬೇಕು ಲೈಫ್ ಪೂರ್ತಿ ಸಿಹಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಜೇನುತುಪ್ಪ ಕೊಡ್ತಾರೆ ಅಥವಾ ನೀರು ಕೊಡ್ತಾರೆ ಸೊ ಆ ರೀತಿ ಎಲ್ಲ ಏನು ಮಾಡ್ಲಿಕ್ಕೆ ಇಲ್ಲ ಮತ್ತೆ ಹಾಲನ್ನ ನಾವು ಮಗುನ ಒಂದು ಪೊಸಿಷನ್ ಕರೆಕ್ಟ್ ಪೊಸಿಷನ್ ಅಲ್ಲಿ ಇಟ್ಟು ನಾವು ಕುಡಿಸ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ
ಮಗುದಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಅನ್ನನಾಳ ಮತ್ತೆ ಶ್ವಾಸಕೋಶದ್ದು ನಾಳ ಎಲ್ಲ ಒಟ್ಟಿಗೆ ಇರುತ್ತೆ. ಅವಾಗ ಮಗುವನ್ನ ಮಲಗಿಸಿ ಕುಡಿಸ್ಬೇಕಾದ್ರೆ ಏನಾಗುತ್ತೆ, ಅದು ಶ್ವಾಸಕೋಶಕ್ಕೆ ಹೋಗಿ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದ್ರದ್ದು ಕಿವಿ ಮತ್ತೆ ಅದ್ರದ್ದು ಭುಜ ಆಮೇಲೆ ಮತ್ತೆ ಅದ್ರದ್ದು ಕಾಲು ಎಲ್ಲ ಒಂದು ಪೊಸಿಷನ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮಗುವನ್ನ ಹೀಗೆ ಇಟ್ಕೊಂಡ್ಬಿಟ್ಟು ಹಾಲು ಕುಡಿಸ್ಬೇಕು. ಒಂದು 10-20 ನಿಮಿಷ ಒಂದು ಕಡೆ ಕುಡಿಸಿ ಅದರ ನಂತರವೇ ಇನ್ನೊಂದು ಕಡೆಗೆ ನಾವು ಶಿಫ್ಟ್ ಮಾಡಬೇಕು. ಅದನ್ನ ಕುಡಿದ ನಂತರ ಮಗು 2-3 ಗಂಟೆ ಆರಾಮಾಗಿ ನಿದ್ದೆ ಮಾಡ್ತಾ ಇದೆ, ದಿನದಲ್ಲಿ 1-8 ಬಾರಿ ಯೂರಿನ್ ಪಾಸ್ ಮಾಡ್ತಿದೆ ಅಂತಂದ್ರೆ ನಿಮಗೆ ಸರಿಯಾಗಿ ಹಾಲು ಉತ್ಪತ್ತಿ ಆಗ್ತಾ ಇದೆ ಮತ್ತೆ ಮಗುಗೆ ಅದು ಸಾಕಾಗ್ತಿದೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಏನ್ ಮಾಡ್ತಾರೆ, ಫಸ್ಟ್ ಹುಟ್ಟಿದಾಗ ಅದು ಗೀ ಅಂತ ಬರುತ್ತೆ ಕೊಲೆಸ್ಟ್ರಾಮ್ ಅಂತ ಹೇಳ್ಬಿಟ್ಟು, ಅದನ್ನ ಯಾರು ಕುಡಿಸೋದಿಲ್ಲ, ಅದು ಗಟ್ಟಿ ಇರುತ್ತೆ. ಅದು ಆಕ್ಚುಲಿ ಅವ್ರ ಏನಂದ್ರೆ ಒಂದು ಮೂಢ ನಂಬಿಕೆ ಇದೆ ಅದು ಕುಡಿಸ್ಬಾರ್ದು ಅಂತ ಹೇಳ್ಬಿಟ್ಟು, ಆದ್ರೆ ಹಾಗೆ ಇಲ್ಲ, ಅದು ತುಂಬಾನೇ ತುಂಬಾ ಪೋಷಣೆ ಇರುವಂತದ್ದು. ಮಗುಗೆ ಏನ್ ಅವಶ್ಯಕತೆ ಇರುತ್ತೆ ಅದು ಮಗುಗೆ ಯಾವ ಇನ್ಫೆಕ್ಷನ್ ಇಂದ ಅದನ್ನ ತಡೆಗಟ್ಟಬಹುದು ಅದೆಲ್ಲ ಆ ಹಾಲಿನಲ್ಲಿ ಇರುತ್ತೆ. ಮತ್ತೆ 6 ತಿಂಗಳ ತನಕ ಮಗುವಿಗೆ ಬರೀ ಎದೆ ಹಾಲೇ ಕೊಡ್ಬೇಕು, ಯಾವುದೇ ಕಾರಣಕ್ಕೂ ನೀರು ಸಹ ಕೊಡ್ಲಿಕ್ಕೆ ಇಲ್ಲ ಮಗುವಿಗೆ. ಸೊ 6 ತಿಂಗಳ ನಂತರ ನಾವು ಇದು ಬೇರೆ ಮೆದು ಇರುವಂತ ಊಟನೆಲ್ಲ ಮಗುಗೆ ಶುರು ಮಾಡ್ತೀವಿ, ಅದನ್ನ ಮಾಡ್ಬೇಕಾಗುತ್ತೆ. ಇದ್ರ ಒಟ್ಟಿಗೆನೆ ಮಗುಗೆ ಯಾವ್ದೆಲ್ಲ ಲಸಿಕೆ ಕೊಡ್ಬೇಕು ಅದನ್ನ ನಾವು ಕರೆಕ್ಟ್ ಟೈಮ್ಗೆ ನಾವು ಕೊಡ್ಬೇಕಾಗುತ್ತೆ. ಇವಾಗ ಏನಂತಂದ್ರೆ IMI ಅಂತ ಹೇಳ್ಬಿಟ್ಟು ನಡೀತಾ ಉಂಟು, ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಅಂತ ಹೇಳ್ಬಿಟ್ಟು, ಈಗ 0-5 ವರ್ಷದ ಒಳಗಿನ ಮಕ್ಕಳಿಗೆ ಯಾರಿಗೆಲ್ಲ ಲಸಿಕೆ ಸಿಕ್ಕಿಲ್ಲ ಅವರಿಗೆಲ್ಲ ಈ ಸಮಯದಲ್ಲಿ ನಾವು ಶುರು ಮಾಡ್ತಿದ್ದೀವಿ. ಒಂದೊಂದು ಕಡೆಯಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ, ಇಡೀ ಕರ್ನಾಟಕದಾದ್ಯಂತ ಇದು ನಡೀತಾ ಉಂಟು. ಸೋಮವಾರದಿಂದ ಇಲ್ಲಿ ಶುರು ಆಗ್ತಾ ಇದೆ ನಾಟಕದಲ್ಲಿ. ಸೊ ಯಾರ ಮಕ್ಕಳಿಗೆ ಅದು ಇಂಜೆಕ್ಷನ್ ಆಗಿಲ್ಲ ಅದೆಲ್ಲ ರೋಗ ಯಾವುದು ರೋಗದಿಂದ ತಡೆಗಟ್ಟುವಂತ ಲಸಿಕೆಗಳನ್ನ ಮಾತ್ರ ನಾವು ಕೊಡ್ತಾ ಇರೋದು. ಸೊ ಹಾಗಾಗಿ ಮಕ್ಕಳಿಗೆ ಯಾರ ಮಕ್ಕಳಿಗೆ ಆಗಿಲ್ಲ ಅದನ್ನೆಲ್ಲ ಕೊಡಿಸಿ. ಅದಾದ ನಂತರ ಸಣ್ಣ ವಯಸ್ಸಿನ ಮಕ್ಕಳಿಗೆ ಬಂದಾಗ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಇವಾಗ ಏನಾಗ್ತಿದೆ ಅಂತಂದ್ರೆ ಅವ್ರಿಗೆ ಕಣ್ಣಿನ ಇನ್ಫೆಕ್ಷನ್ ಬರ್ತಾ ಇದೆ, ಅದು ಒಂದು ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ಬಿಟ್ಟು ಇರ್ಬಹುದು. ಸೊ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಒಂದು ಕಣ್ಣಿನಿಂದ ಇನ್ನೊಂದು ಕಣ್ಣಿಗೆ ಸಹ ಸ್ಪ್ರೆಡ್ ಆಗ್ಬಹುದು. ಏನಿಲ್ಲ, ಕಣ್ಣನ್ನ ಚಂದ ನೀರಿನಲ್ಲಿ ತೊಳಿಬೇಕು, ಅದು ತೊಳೆಕ್ಕಿಂತ ಮುಂಚೆ ನಾವು ಹ್ಯಾಂಡ್ ವಾಶ್ ಚೆನ್ನಾಗಿ ಮಾಡಿರ್ಬೇಕು. ಹ್ಯಾಂಡ್ ವಾಶ್ ಮಾಡ್ಬಿಟ್ಟು ಕಣ್ಣನ್ನ ನೀಟಾಗಿ ತೊಳೆದಿಟ್ರೆ ಕ್ಲೀನ್ ಆಗುತ್ತೆ, ಮತ್ತೆ ಅವರನ್ನ ಒಂದು ಕಡೆ ಕೂರಿಸಿದ್ರೆ ಒಳ್ಳೇದಿಲ್ಲ ಅಂದ್ರೆ ಎಲ್ಲರಿಗೂ ಸಹ ಸ್ಪ್ರೆಡ್ ಆಗುತ್ತೆ ಅಂತ. ಮಕ್ಕಳಿಗೆ ಒಂದು 5 ದಿನ ಶಾಲೆಗೆ ಕಳಿಸ್ಬೇಡಿ, ಯಾಕಂದ್ರೆ ಒಂದು ಸತಿ ಬಂತು ಅಂದ್ರೆ ಎಲ್ಲ ಮಕ್ಕಳಿಗೂ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ರಕ್ತಹೀನತೆ, ಮಕ್ಕಳು ಕರೆಕ್ಟ್ ಆಗಿ ಊಟ ಮಾಡೋದಿಲ್ಲ, ಹಾಗಾಗಿ ಅವರಲ್ಲಿ ರಕ್ತಹೀನತೆ ಬರುತ್ತೆ. ಸೊ ಅವರಿಗೆ ಇಲ್ಲ ಏನಂತಂದ್ರೆ ಪ್ರತಿ ಸೋಮವಾರ ನಾವು ಶಾಲೆಯಲ್ಲಿ ಅವ್ರಿಗೊಂದು ಮಾತ್ರೆ ಕೊಡ್ತೀವಿ ರಕ್ತ ಕೂಡೋದಕ್ಕೆ ಅಂತ ಹೇಳ್ಬಿಟ್ಟು, ಐರನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅದು ಎಷ್ಟೋ ಜನ ಮಕ್ಕಳು ತಗೊಳ್ತಾರೆ ಆ ಕಡೆ ಬಿಸಾಡ್ಬಿಡ್ತಾರೆ, ಅವ್ರು ನುಂಗೋದೇ ಇಲ್ಲ. ಸೊ ನಿಮ್ಮ ಮಕ್ಕಳಿಗೆ ಹೇಳ್ಬೇಕು ಅದು ಕೊಡುವ ಮಾತ್ರೆಯನ್ನು ಅದು ಏನು ಸೋಮವಾರ ಕೊಡ್ತಾರೆ ಊಟದ ನಂತರ ಮಧ್ಯಾಹ್ನ ಹೊತ್ತು ಕೊಡಬೇಕು, ಅದನ್ನ ಎಲ್ಲ ಮಕ್ಕಳು ತಗೊಳ್ಬೇಕಲ್ಲ ಶಾಲೆಯಲ್ಲಿ. ಅದಾದ ನಂತರ ಇನ್ನ ಮೇಲಕ್ಕೆ ಬರ ಇನ್ನ ಬೇರೆ ಏಜಿಗೆ ಅಂತ ಹೋದ್ರೆ 10-12 ವರ್ಷ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಹೆಣ್ಮಕ್ಳು ಮೇನ್ ಆಗಿ ಅವರು ಮೆಚೂರ್ ಆಗ್ತಾರೆ, ಅವ್ರಿಗೆ ಮುಟ್ಟಿನ ಸಮಸ್ಯೆ ಶುರು ಆಗುತ್ತೆ, ಅವಾಗ ಹೊಟ್ಟೆ ನೋವಾಗಿರ್ಬಹುದು ಬೆನ್ನು ನೋವಾಗಿರ್ಬಹುದು ಅದೆಲ್ಲ ಬರುತ್ತೆ. ಸೊ ಆ ಟೈಮಿನಲ್ಲಿ ಅವರು ರೆಸ್ಟ್ ಮಾಡೋದಾಯ್ತು, ನೀವು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ಬೇಕು, ಅವ್ರಿಗೆ ಆಲ್ರೆಡಿ ಜಾಗೃತಿ ಇರ್ಬೇಕು. ಅವಾಗಾದ್ರೆ ಮಾತ್ರ ಆ ಹೆಣ್ಮಕ್ಳು ಅದ್ರ ಬಗ್ಗೆ ಹೇಗೆ ಫೇಸ್ ಮಾಡೋದು ಅದು ಹೇಗೆ ಪ್ರಿಪೇರ್ಡ್ ಆಗಿರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಸಹ ಅವ್ರಿಗೆ ಜಾಸ್ತಿ ಹೋಗ್ತಿದೆ ಅಂದ್ರೆ ಅಲ್ಲಿ ಸಹ ನಾವು ಐರನ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅವರಿಗೆ ರಕ್ತನ ಕೂಡಿಸಿ ಕೊಡ್ಬೇಕು. ಇಲ್ಲಾಂತಂದ್ರೆ ರಕ್ತಹೀನತೆ ಕಮ್ಮಿ ಆದಾಗ ಅವ್ರಿಗೆ ಓದೋದ್ರ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗುತ್ತೆ, ತುಂಬಾ ನಿದ್ದೆ ಮಾಡ್ತಾರೆ, ಊಟ ಸಹ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಾದ್ಮೇಲೆ ಇನ್ನ ಇನ್ನು ಸ್ವಲ್ಪ ಏಜಿನವರು ಒಂದು 18-20 ವರ್ಷದಲ್ಲಿ ಬಂದಾಗ ಅವ್ರೇನಂತ ಹೇಳ್ತಾರೆ, ನಮಗೆ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಒಂದು 22 ವರ್ಷದ ತನಕ ಯೂಶಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದಿಲ್ಲ, ಇರ್ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಏನಕ್ಕಂದ್ರೆ ಮೊಟ್ಟೆ ಇನ್ನೂ ಕರೆಕ್ಟ್ ಆಗಿ ಮೆಚೂರ್ ಆಗಿರೋದಿಲ್ಲ, ಕರೆಕ್ಟ್ ಆಗಿ ರಿಲೀಸ್ ಆಗ್ತಿರೋದಿಲ್ಲ, ಮತ್ತೆ ಊಟದ ಯಾವಾಗ ಎಲ್ಲ ಚೇಂಜ್ ಆಗಿರುತ್ತೆ, ವ್ಯವಸ್ಥೆ ಎಲ್ಲ ಚೇಂಜ್ ಆಗುಂಟು. ಸೊ ಹಾಗೆ ಸ್ಟ್ರೆಸ್ಸಿಂದ ಆಗಿರ್ಬೋದು ಅದು ಕರೆಕ್ಟ್ ಆಗಿ ಬೆಳವಣಿಗೆ ಆಗಲೇ ಆಗಿ ಆಗುತ್ತೆ. ಸೊ ಬಟ್ 23 ವರ್ಷ ಅಥವಾ 22 ವರ್ಷದ ತನಕ ಅಕಸ್ಮಾತ್ ಏನಾದ್ರು ಏರುಪೇರಿತ್ತು ಅಂತಂದ್ರೆ ಅದಕ್ಕೆ ಅವ್ರಿಗೆ ಹೇಳಿ ಏನು ಮಾಡೋದು ಬೇಡ, ಒಂದ್ ಸ್ವಲ್ಪ ಹೊತ್ತು ಕಾದ್ರೆ ಅದಾಗೆ ಮತ್ತೆ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಅಕಸ್ಮಾತ್ ಈ ವಯಸ್ಸಿನಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರು
ಹೆಣ್ಮಕ್ಕಳು ತುಂಬಾ ದಪ್ಪ ಆಗ್ತಾರೆ ಅಥವಾ ಕೂದಲು ಬೆಳಿ ಅಂತದ್ದು ಪಿ ಸಿ ಓ ಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬರ್ತದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಮೇನಾಗಿ ಅಂದರೆ ಎಲ್ಲದಕ್ಕೂ ತೂಕ ಕಮ್ಮಿ ಆಗಬೇಕು, ಅವ್ರದ್ದೇನು ಹೈಟಿಗೆ ತೂಕ ಮ್ಯಾಚ್ ಆಗ್ತಿದೆ ಅಂತಂದರೆ ಎಲ್ಲದೂ ಸಹ ಕರೆಕ್ಟಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇವಾಗ ನಾವು ಏನಂತಂದ್ರೆ ಹಾಸ್ಪಿಟ್ಲಲ್ಲಿ ಯಾವುದೆಲ್ಲ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾವು ಗರ್ಭಿಣಿಯರಿಗೆ ಅಲ್ಲಿ ನಾವು ತಾಯಿ ಕಾರ್ಡನ್ನು ನಾವು ಕೊಡ್ತೀವಿ. ಸೊ ಯಾರು ಗರ್ಭಿಣಿ ಆಗಿರ್ತಾರೆ 3 ತಿಂಗಳ ಒಳಗಡೆ ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅವ್ರಿಗೆ ನಾವು ತಾಯಿ ಕಾರ್ಡ್ ಕೊಡಬೇಕು. ಅದಾದ ನಂತರ ಟಿ ಡಿ ಇಂಜೆಕ್ಷನ್ಗೆ ಬರ್ತಾರೆ, ಅಲ್ಲಿ ಮಾತ್ರೆ ವ್ಯವಸ್ಥೆ ಎಲ್ಲ ಫುಲ್ ಫ್ರೀ ಆಗಿದೆ. ಮತ್ತು ಬ್ಲಡ್ಡಿನ ಟೆಸ್ಟ್ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಸಹ ಅಲ್ಲಿ ನಾವು ಫ್ರೀಯಾಗಿ ಮಾಡ್ತೀವಿ ಹಾಸ್ಪಿಟ್ಲಲ್ಲಿ. ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ವಾರದಲ್ಲಿ 2 ದಿನ ಇರೋದು, ಒಂದು ಸೋಮವಾರ ಮತ್ತು ಇನ್ನೊಂದು ಸೋಮವಾರ ಅಲ್ಲ ಮಂಗಳವಾರ ಮತ್ತು ಶುಕ್ರವಾರ. ಬೆಳಿಗ್ಗೆಯಿಂದ ಮಧ್ಯಾಹ್ನದೊಳಗಡೆ ಬಂದರೆ ಶುಗರ್ ಟೆಸ್ಟ್ ಆಗಿರ್ಬೋದು, ಎಲ್ಲ ಟೆಸ್ಟನ್ನು ಮತ್ತು ಬ್ಲಡ್ ಯೂರಿನ್ ಟೆಸ್ಟ್ ಆಗಿರ್ಬೋದು ಅದೆಲ್ಲ ಮಾಡ್ತೀವಿ. ಈಗ ಎಷ್ಟೋ ಕಡೆ ಏನಾಗಿದೆ ಇಲಿ ಜ್ವರ ಬರ್ತಾ ಉಂಟು. ಏನಂತಂದರೆ ಇಲಿಯ ಯೂರಿನ್ ಯಾವಾಗ ಮೂತ್ರ ಯಾವಾಗ ನೀರಿನಲ್ಲಿ ಮಿಕ್ಸ್ ಆಗುತ್ತೆ ಅವಾಗ ಇಲಿ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಬಾವಿಯ ನೀರನ್ನು ನಮಗೆ ಹೇಳಬೇಕು. ನಿಮ್ಮ ಮನೆ ಮನೆಗೆ ಆಶಾ ಕಾರ್ಯಕರ್ತೆಯವರು ಬರ್ತಾರೆ, ಅವ್ರಿಗೆ ಹೇಳ್ಬೇಕು ನಮ್ಮ ಬಾವಿಯ ನೀರನ್ನು ಟೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಅವಾಗ ಹೇಳಿದಾಗ ಅವ್ರ ನೀರನ್ನು ತಗೊಂಡು ಬಂದು ನಮಗೆ ಕೊಡ್ತಾರೆ, ಅಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ಅಕಸ್ಮಾತ್ ಅದು ಕುಡಿಯಲಿಕ್ಕೆ ಯೋಗ್ಯವಿಲ್ಲ ಅಂತಿದ್ವಾಗ ನಾವು ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಅದನ್ನು ಕ್ಲೋರಿನೇಷನ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಮಾಡಿಬಿಟ್ಟು ಒಂದು ದಿನ ಮಾಡಿಬಿಟ್ರೆ ಮತ್ತೆ ಅದು ಮರುದಿನದಿಂದ ನಾವು ಕುಡಿಲಿಕ್ಕೆಲ್ಲ ಉಪಯೋಗಿಸ್ಬೋದು. ಯಾವುದೇ ಕಾರಣಕ್ಕೂ ಆ ಬಾವಿಯ ನೀರನ್ನು ಖಾಲಿ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಅದಕ್ಕೆ ಸೊಲ್ಯೂಷನ್ನೇ ಅಲ್ಲ, ಸುಮ್ಮನೆ ನೀರು ವೇಸ್ಟ್ ಮಾಡಿದಾಗೆ ಆಗುತ್ತೆ. ಬಟ್ ಕ್ಲೋರಿನೇಷನ್ ಒಂದು ಸತಿ ಮಾಡಿ ಮುಗಿಸಿದ್ರೆ ಅದನ್ನು ಮತ್ತೆ ನಾವು ಪುನಃ ಉಪಯೋಗಿಸ್ಬೋದು. ಮತ್ತೆ ಇನ್ನೊಂದು ಏನಂತ ಅಂದರೆ ಬಿ ಪಿ ಮತ್ತು ಶುಗರ್ ಟೆಸ್ಟು, ಅದು ಸಹ ನಾವು ಯಾವಾಗ ಇರ್ತೀನಿ ಅಲ್ಲೆಲ್ಲ ಮಾಡ್ತೇವೆ ಅಲ್ಲಿ ಹಾಸ್ಪಿಟ್ಲಲ್ಲಿ. ಮತ್ತು ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಎನ್ ಸಿ ಡಿ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀವಿ. ಪ್ರತಿ ಒಂದೊಂದು ಏರಿಯಾ ತೊಗೊಂಡ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನಾವು ಕ್ಯಾಂಪನ್ನು ಕಂಡಕ್ಟ್ ಮಾಡ್ತೀವಿ. ಅದರೊಟ್ಟಿಗೆ ಈ ಒಂದು ಕಣ್ಣಿನ ಪರೀಕ್ಷೆ ಸಹ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅಕಸ್ಮಾತ್ ನಮ್ಗೆ ಏನಾದರೂ ಬೇರೆ ಕಡೆಯಿಂದ ಸಹಕಾರ ಸಿಕ್ಕಿದ್ರೆ ಕಣ್ಣಿನ ಪರೀಕ್ಷೆ ಸಹ ಅದರೊಟ್ಟಿಗೆ ನಾವು ಇನ್ಕ್ಲೂಡ್ ಮಾಡ್ತೀವಿ. ಮತ್ತು ಇನ್ನೊಂದೇನಂತಂದರೆ ಅಲ್ಲಿ ಎಲ್ಲರೂ ಫಿಸಿಕಲ್ ಫಿಟ್ನೆಸ್ಸಿಗೆ ಮತ್ತು ಸರ್ಟಿಫಿಕೇಟ್ಸ್ ಅಂತ ಬಿಟ್ಟು ಬರ್ತಾರೆ. ಸೊ ಅದೆಲ್ಲ ಸಹ ನಾವು ಮಧ್ಯಾಹ್ನ ನಂತರವೇ ಅಲ್ಲಿ ಮಾಡಿಕೊಡೋದು. ಮತ್ತು ಸ್ವಲ್ಪ ವಯಸ್ಕರಿಗೆ ಏನಂತಂದರೆ ಅವ್ರಿಗೆ ಸಿಗ್ನೇಚರ್ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲರೂ ಬ್ಯಾಂಕಿನಲ್ಲಿ ಆಗಿರ್ಬೋದು ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಅವ್ರಿಗೆ ಹಣ ಸೆಳೆಯುವ ಆಗ್ತಾಯಿಲ್ಲ, ಯಾಕಂದರೆ ಅದು ಸಿಗ್ನೇಚರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಅವರು ನಮಗೆ ಪೇಷಂಟು ನಮಗೆ ಹಾಸ್ಪಿಟ್ಲಿಗೆ ಬಂದರೆ ಆಯಿತು, ಬರಲಿಕ್ಕೆ ಆಗೋದಿಲ್ಲ, ಅವರು ಬೆಡ್ ರಿಡನ್ ಆಗಿದ್ದಾರೆ ಅಂತಿದ್ರೆ ನಮ್ಮ ಆಶಾ ಕಾರ್ಯಕರ್ತೆಯವರಿಗೆ ಹೇಳಿದರೆ ಸಾಕು, ಅವರೊಂದು ನಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ, ಅವ್ರಿಗೆ ನಾವು ಸರ್ಟಿಫೈ ಮಾಡಿ ಕೊಡ್ತೀವಿ. ಏನಂತಂದರೆ ಅವ್ರಿಗೆ ಸಿಗ್ನೇಚರ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅವ್ರಿಗೆ ಹೆಬ್ಬೆಟ್ಟಾಕಿ ಇದು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಕೊಡ್ಬೋದು. ಅದನ್ನು ನೀವು ಪೋಸ್ಟ್ ಆಫೀಸಿಗೆ ಅಥವಾ ಬ್ಯಾಂಕಿನಲ್ಲಿ ತೋರಿಸಿದ್ರೆ ಅದು ಏನು ನಿಮ್ಮದು ಪ್ರೋಸೆಸ್ ಇದೆ ಹಣದ ಪ್ರೋಸೆಸ್ ಅದೆಲ್ಲ ಹಾಗೆ ಮಾಡ್ಬೋದು. ಮತ್ತು ಇನ್ನೊಂದೇನಂತಂದರೆ ವಯಸ್ಕರಲ್ಲಿ ಹೇಳಬೇಕಂತಂದರೆ ಇವಾಗ ಒಂದು 50 ವರ್ಷ ಆಗಿದ ನಂತರ ಮೂಳೆಗಳೆಲ್ಲ ವೀಕ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಕ್ಯಾಲ್ಶಿಯಂ ಅನ್ನೋ ಮಾತ್ರೆ ತಗೊಳ್ಳೇಬೇಕು, ಆವಾಗ ಮೂಳೆ ಗಟ್ಟಿಯಾಗಿರುತ್ತೆ. ಮತ್ತು ಬಿಸಿಲಿಗೆ ಹೋಗಲೇಬೇಕು, ಅದು ವಿಟಮಿನ್ ಡಿ ಬೇಕಾಗುತ್ತೆ. ಇಲ್ಲಾಂತಂದರೆ ಸ್ವಲ್ಪ ಬಿದ್ದರೂ ಸಹ ಜಾರಿ ಬಿದ್ದರೂ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದ್ಸತಿ ಹಾಗೆ ಆದಾಗ ಎಲ್ಲ ಕುಗ್ಬಿಡ್ತಾರೆ ಮಾನಸಿಕವಾಗಿ, ಅವಾಗೆಲ್ಲ ಮತ್ತೆ ಮಲಗಲಿಕ್ಕೆ ಶುರು ಮಾಡ್ತಾರೆ ಒಂದೇ ಕಡೆಯೋ ನನಗೆ ಹೀಗೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅದು ಪ್ರಿಕಾಷನರಿ ಆಗಿ ಮತ್ತೆ ಎಲ್ಲ ಹೆಣ್ಮಕ್ಳಿಗೆ ಯಾವಾಗ ಅವರು ಮುಟ್ಟೋ ನಿಲ್ಲುತ್ತೆ ಅವತ್ತಿಂದ ದಿನಾಲೂ ಒಂದು ಕ್ಯಾಲ್ಶಿಯಂ ಮಾತ್ರೆಯನ್ನು ತಗೊಳ್ಬೇಕಾಗುತ್ತೆ. ಸೊ ಆರೋಗ್ಯವನ್ನು ಮತ್ತೆ ಚೆಂದಾಗಿ ನೀರು ಕುಡೀರಿ, ಯಾಕಂದರೆ ಇಲ್ಲಿ ತುಂಬ ನಾವು ಸ್ವೆಟ್ ಆಗ್ತೀವಿ, ಎಲ್ಲ ಹೋಗ್ಬಿಡುತ್ತೆ, ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀರು ಕುಡಿದ್ರೆ ಎಲ್ಲ ಸಹ ವಾಶ್ಔಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ದಿನದಲ್ಲಿ 2-3 ಲೀಟರ್ ಕಂಪಲ್ಸರಿ ನೀರು ಕುಡಿಲೇಬೇಕು, ಇಲ್ಲಾಂತಂದರೆ ಯೂರಿನ್ ಇನ್ಫೆಕ್ಷನ್ನು ಸಹ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಏನೇ ಸಹಾಯ ಬೇಕಂದ್ರೂ ನಮ್ಮ ಕಡೆಯಿಂದ ಹಾಸ್ಪಿಟಲ್ ವತಿಯಿಂದ ನೀವು ಬರೀ ಆಶಾ ವರ್ಕರ್ ಅವ್ರಿಗೆ ಹೇಳಿದ್ರೆ ಸಾಕು, ನಮಗೆ ಮಾಹಿತಿಯನ್ನು ಕೊಡ್ತಾರೆ, ನನ್ನ ಕೈಲಿ ಏನಾಗುತ್ತೆ ಅದು ನಾವು ಅದನ್ನು ಸಹಾಯ ಮಾಡಿಕೊಡ್ಲಿಕ್ಕೆ ರೆಡಿ ಇರ್ತೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಚೆನ್ನಕೇಶವ, ಸ್ವಸಹಾಯ ಯೋಜನೆ ಪ್ರಗತಿ ಬಂಧು ಯೋಜನೆಗಳ ಮೂಲಕ ತಿಕ್ಕುನ ಸೌಲಭ್ಯದ ಬಗ್ಗೆ ಮಾಹಿತಿ ಕೊರೆದು ಪ್ರಾಸ್ತಾವಿಕ ಪಾತ್ರ ಪಂಡೇರದು. ತುಳುನಾಡದ ಆಚರಣೆ ಅವು ಉಪಯೋಗಿ ಜಾತಿ ಧರ್ಮದ ಸೀಮಿತವಂದ್ರೆ ಪೂರ ಬಹುಶಃ ಪ್ರಕೃತಿನ ದೇವರ ಬಣ್ಣದ ಪೂಜೆ ಮಾಡಿದ್ದು ನಮ್ಮ ಪ್ರಕೃತಿ ನಮ್ಮದು ಪುಣಕುಲು ಭೂಮಿಯಾವಡು ನೀರಾವಡು ಮರಾವಡು ಪ್ರಾಣಿಯಾವಡು ಪಕ್ಷಿಯಾವಡು ಬಹುಶಃ ನಮ್ಮನ್ನು ಸಾಂಕೊಂದು ಅಂಚಿನ ಒಂದು ಕೆನ್ನಾಗ ನಮ್ಮನ್ನು ಪ್ರಕೃತಿ ನಮ್ಮನ್ನು ಸಾಂಕೊಂದು
ತುಂಬಿನ ಭೂಮಿಯ ಸಾಂಕುನ ಪರ್ಪಿನ ನೀರಾವು ಪೂರ ಕನಸು ಕರ್ಪಿನ ಮರ ಗಿಡ ಪೂರ ನಮ್ಮ ಪ್ರಕೃತಿ ನಮ್ಮನ್ನು ಸಾಕು ಬಹುಶಃ ನಮ್ಮ ಮಕ್ಕಳಿಗೆ ಒಂದು ಪೂರ ಭಾವನೆ ಉಂಟಿತ್ತೆ ಎನ್ನ ಅಜ್ಜಿಗೆ ದಾಲ ಗೊತ್ತ ಜಿಯಾರು ಶಾಲೆಗೆ ಪೋತಿದ್ದೀರ ಎನ್ನ ಅಪ್ಪಿಗೆ ದಾಲ ಗೊತ್ತ ಜಿಯಾರಿಗೆ ವಿದ್ಯೆ ಜ್ಞಾನ ಬಲ್ಪಿನ ರೆಡ್ಡು ರೀತಿಯುಂಡು ಒಂಜಿ ಸರ್ಟಿಫಿಕೇಟ್ ನ ಜ್ಞಾನ ಅವು ಶಾಲೆಗೆ ಹೋದ ಬರೋದಿಕ್ಕರು ಒಕ ಒಂಜಿ ನಮ್ಮ ಪ್ರಕೃತಿ ಬತ್ತಿನಂಚಿ ನಮ್ಮ ಹಿರಿತನಕರದ ಬತ್ತಿನಂಚಿನ ಪೂರ ಜ್ಞಾನ ನೀನು ರೆಡ್ಡು ವಿಚಾರಣೆ ಮಾಡ್ಕೊಳ್ಳಿ ನಮ್ಮ ಬಹುಶಃ ಏನ ವಿಚಾರಣೆ ಮಾಡ ತಪ್ಪವು ಅದೇವಂಡ ವೇದಕ್ಕ ಅಚ್ಚನೆ ಹಿರಿಯರು ಪೂರೆಲ್ಲ ವೇದಿಕೆಯ ಮುಂಭಾಗದಲ್ಲಿರು ದುಂಬು ದಕ್ಕಲೇದು ಮರ್ದು ಬಂಪಿನ ಡಾಕ್ಟರ್ ನಡೆ ಹೋಪಿನಿ ಬಾರಿ ಕಡಿಮೆ ಬಹುಶಃ ಗುಣಾವಲಿನ ಕಾಯಿಲೆ ಹೆಂಚಿನ ಅನ್ನಲಿತ್ತು ನನಗೆ ಡಾಕ್ಟರ್ ನಡೆ ಹೋಪಿನಿ ಇತ್ತೆ ಹೆಂಚಿನ ಆತನ ಬಂದಾಗ ನಮ್ಮ ಡಾಕ್ಟರ್ ನಡೆ ಹೋಪಿನೇ ಫ್ಯಾಷನ್ ಆತನ ದಯ ಬಂದಾಗ ಯಾನ 100 ರೂಪಾಯಿದ ಡಾಕ್ಟರ್ ನಡೆ ಹೋಗೋಂಡ ಕುಡೋರಿ ಯಾವ 200 ರೂಪಾಯಿದ ಫೀಸ್ ಡಾಕ್ಟರ್ ನಡೆ ಹೋಯರು ಏರು ಮರ್ದು ಜಾಸ್ತಿ ಬಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕೊಣಾಜೆ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರು ಪುರುಷೋತ್ತಮ್ ಲೇಸ್ತ ಗುರುಕಾರ್ನ ವಹಿಸಿದ ಸದಸ್ಯ ಬಂಧುಲಿನ ಸಹಕಾರದ ಆಟದ ನೆಂಪು ಕಾರ್ಯಕ್ರಮ ಮತ್ತೊಂದು ಲಪಾಣ ತೆರಿಪಾಯರು ಆಟದ ಬಗ್ಗೆ ಆಟದ ನೆಂಪು ಮಾಡ್ಕೊಂಡ ಕಾರ್ಯಕ್ರಮ ಇದು ಮಂತ್ ಬಗ್ಗೆ ವಿಶೇಷವಾದ ಪೂರೆಲ್ಲ ಎರಡೆರಡು ವಿಷಯಗಳು ಪಂಡೇರು ಆಟದ ನೆಂಪು ಕಾರ್ಯಕ್ರಮದಾದ ಮಂಡೆ ನಮ್ಮ ಈ ತಿಂಗಳು ತುಳು ತಿಂಗಳದಾದ್ರೆ ಆಟಿ ಮಂತ್ರ ಆಟಿ ಮಂತ್ರ ಮಾತ್ರ ಪೂರೆಲ್ಲ ಗೊತ್ತುಂಟು ಬಾಕಿದ ವಿಷಯಗಳು ತಿಂಗಳು ಗೊತ್ತಿದ್ದೀತ ಅರಿನಶಕ್ಕ ಶೋಭಳೆ ಪಂಡೇರೆ ಈ ವಿಷಯಗಳು ರಡ್ಡಿ ಹಿರಿಯ ಕಡೆ ಕೇಂದ್ರ ರಡ್ಡಿ ವಿಷಯನೇ ಪಂಡ್ರೆ ಪಣವಲ್ಲ ದುಂಬುದ ಕಾಲಡು ಎಂಚೆತ್ತಿನ ಪಂಡ 11 ತಿಂಗಳು ಬೆಂದು ತಿನ್ನ 1 ತಿಂಗಳು ಕುಲು ತಿನ್ನ ಅವು ಕಷ್ಟಗಳು ಆದಪ್ಪು ಎಡ್ಡೆಡ್ಲು ಆಗುತ್ತೆ ಯಾಕಂದ್ರೆ ದುಂಬುದ ಕೊಡ್ತಾರೆ ಎಂಚೆತ್ತಿನ ಪಂಡ ಆಟಿ ತಿಂಗಳು ಪಂಡ ಎಂಚ ಪಂಡ ಬರ್ಸ ಬರ್ಸ ಪಂಡ ಬೊಲ್ಲ ಓಡ್ಲ ಬೋಪುಲ ಕೈಜಿ ಆ ಕೊಡ್ತಾರೆ ಎಂಚಿ ನೋಡ ಇದೇ ಗೋಪುಲ ಕಾಜಿ ಇಲ್ಲದ ಹೆಂಚಿನ ತೆರಸು ಉಂಟ ಐನ ಇಲ್ಲ ಕೃತಿ ನೋಡು ದಾಪಂಡ ಆ ಪೊರ್ತು ಕಾಣಾಗ ನಮ್ಮ ಜೂನ್ ತಿಂಗಳು ವರ್ಷ ಆರಂಭ ಆದ ಜುಲೈ 15ನೇ ಕಾಣಾಗ ನಮ್ಮ ಕೃಷಿ ಚಟುವಟಿಕೆಗಳು ಪೂರ ಮುಗಿದುಕೊಂಡು 5 ಪಕ್ಕ ನಮಗೆ ಓ ಕಾರ್ಯಕ್ರಮ ಇಚ್ಚಿದೆ ಅವನ ಪಕ್ಕ ನಾವು ಬರಡು ಅಂದ ಸೆಪ್ಟೆಂಬರ್ ಕರೀದು ಅಕ್ಟೋಬರ್ ಬರಡು ಪಣ ಮಾಧ್ಯಮಿಕರು ಆ ಪೊರ್ತು ಕಾಣಾಗ ಕೃಷಿ ಚಟುವಟಿಕೆಗಳು ಪುನಃ ಆರಂಭ ಆಗೋಣ ಅಂಚೆ ನಮ್ಮ ಈ 8 ತಿಂಗಳು ದಾದ ಒಪ್ಪಿಕೊಂಡು ಬಂದಾಗ ಕುಲು ತಿಂಗಳು ಪೊರ್ತು ಈ ಪೊರ್ತುಡು ನಮ್ಮ ಇಲ್ಲದ ಪೊನ್ನೆ ನಕಲಿ ಅಪ್ಪಿಲೆ ಕಡೆ ಬರೋದಿತ್ತ ಆ ವೆಂಚಿನಿಂಗ ಬಂಡ ಒಂಜಾದ ದಾದ ಬಂಡ ದುಮ್ಮದ ಕಾಲೊಳಗೆ ಪೊನ್ನಾದ ಭತ್ತಿನ ಅಲ್ಲ ಇತ್ತ ಲಂಗ ಗಡಿಗಡಿ ಇಲ್ಲ ಅಪ್ಪಿಲೆ ಪೂರ್ಣ ಕ್ರಮ ಇದ್ದಾನೆ ಪೂರ ಕೃಷಿ ಚಟುವಟಿಕೆ ತಮ್ಮಂತೊಂದಿತ್ತ ಕೃಷಿ ಚಟುವಟಿಕೆ ಪೂರ ಕೆಲಸ ಆಗಿ ಆಲೆ ಗಣ ಭಂಗ ಬರ್ದಾನಾಗ ಅಪ್ಪಿಲದ ನೆನಪಾಪಿಗೆ ಅಪ್ಪೆ ಇಂಚ ಭಂಗ ಬೈದು ಇಂಚ ಉಪ್ಪ ಬಂದು ಅಪಗೆ ಕುಟುಂಬದ ಹಿರಿಯ ದಾದ ಮನ ಪೇರು ಬಂದಾಗ ಈ ಪೊಣ್ಣ ಅಪ್ಪಿಲಡೆ ಕಡಪುರಂದಿತ್ತೇವೆ ಆ ಪೊಣ್ಣು ಅವಳು ಒಂದಿಂಗಳು ಕೃಷಿ ಚಟುವಿಕೆ ತುಂಬ ಕೆಲಸದ ಪೂರಿ ಅಪ್ಪಿನೊಡಿಗೆ ಇತ್ತದೆ ಅಲ್ತ ತೆನಸ್ದಾರ ಅಪ್ಪೆ ಬಂಡಿ ಒಟ್ಟಿಗೆ ಗೊತ್ತುಂಡು ಪೂರ ಇಲ್ಲ ಮಗಲು ಬಣ್ಣಾಗ ವಾ ರೀತಿಯ ವ್ಯವಸ್ಥೆ ಮನ ಪೇರು ಪ್ರತಿಯೊಂದಿನ ಮಂತ್ ಕೊರ್ಪೇರು ಅಂಚದ ಹಾಲು ಮುಲ್ತ ಎಂಜಿನ ಭಂಗ ಇತ್ತು ಆ 1 ತಿಂಗಳ ಪೊರ್ತುಡು ಅಪ್ಪೆಲಡೆ ಬೋದು ಬರ್ತಾನಾಗ ಅಲ್ಲಿ ಸಮಾಧಾನ ಆಪಾಲು ಪಡ್ಕೊಂಡು ವಿಷಯ ಒಕ್ಕೊಂಜಿ ದಾದ ಬಣ್ಣಾಗ ನಮ್ಮ ದುಮ್ಮುಡು ಬತ್ತಿನಂಚಿನ ಈ 10 ತಿಂಗಳ ಹಚ್ಚಿನ ವ್ಯವಸಾಯ ಮಾಡ್ತಾರೆ ಕೃಷಿ ಚಟುವಟಿಕೆ ಆಗಿಪ್ಪನಾಗ ಪ್ರತಿ ನಾವು ಕೃಷಿ ನಟ್ಟಿಗೆ ಬರ್ತಾನೆ ಬೆದೆ ಬೆದೆ ಕೆಲಸ ಬರ್ತದೆ ನಾವು ಇತ್ತಿನ ಹೆಂಚಿನ ಸಂದು ಕೃಷಿ ಹತ್ತಿನ ಬಂದು ಅರಿ ಹತ್ತಿನ ಬಾರಿ ಹೆಂಚಿನ ಅದು ಮುಗಿದು ಪುಂಡಿಗೆ ಆ ಪೊರ್ತು ಹಿರಿಯಾದ ಇಲ್ಲದ ಹಿರಿಯರ ದಾದ ಬಂದಿರ ಬಣ್ಣಾಗ ಈ ಬತ್ತಿ ಬಣ್ಣಾಗ ಭಂಗ ಬಲ್ಲಿ ಬತ್ತಿ ಬಣ್ಣ ಮೂಲ ಭಂಗ ಬಂದು ಗೊತ್ತಾಯರ ಬಲ್ಲಿ ಬಂದ ವಿಷಯ ಹೇಳು ನಮ್ಮ ಬಂಗುಡಿತ್ತಿನ ಮಲ್ಲೇಜಿ ಬಂದು ಅಲ್ಲೇನು ಅಪ್ಪಿಲಡೆ ಕಡಬಿಡೋದು ಆ 1 ತಿಂಗಳು ಅಪ್ಪಿಲಡೆ ಕುಲ್ಲಾಗೇ ಅಲ್ತು ಬಣ್ಣಾಗ ಹೆಂಚಕೊಂಡು ಬಣ್ಣಾಗ ಆ ಅಪ್ಪಿಲಡೆ ಒಬ್ಬ ಲಿತ್ತ ಬಣ್ಣಾಗ ಮುಗ್ ಲಿತ್ತ ಬೋರ್ನ ಬಣ್ಣಾಗ ಆಲೆ ಬೋಡೆ ನಿಂತ ತುಂಬದ ಕೃಷಿ ಚಟುವಟಿಕೆ ತುಂಬದ ಯಾಕೆ ಮುಟ್ಟ ಆ ರೀತಿ ತಿಕ್ಕೊಂಡ ಆ ಪೊರ್ತು ಪುರ ಕೊರ್ತು ಕಡಪರೊಂದು ಇತ್ತೆರಿಗೆ ಅಂಚೆನೆ ಬೊಕ್ಕೊಂಜಿ ವೈಜ್ಞಾನಿಕ ವಿಷಯ ಬಂದಾಗ ಇತ್ತ ಬಂದ ಪೊಸತ್ತು ಮದುವೆಯ ಮಕ್ಕಳು 1 ತಿಂಗಳು ಅಪ್ಪಿಲಡೆ ಕಳಪಡು ಆಟಿಡಿ ಕುಲ್ಲಾರ ಬರ್ಲಿ ಬಂದು ಇತ್ತೆ ದಿನ ಅಂತಂದ್ರೆ 1 ವಾರ ಬರ್ಕೊಂಡು 1 ವಾರ ಬರ್ಕೊಂಡು ಪಣ ಆತದೆ ದುಮ್ಮದ ಕಾಲದ ದಾಯಿತ್ರ ನೋಡಿದ್ದು ವೈಜ್ಞಾನಿಕವಾದ 1 ಮೇಲೆ ಎಂದು ಬರ್ಕೊಂಡು ಅಪ್ಪ ಜುಲೈ 15 ಆಗಸ್ಟ್ 15 8 ತಿಂಗಳು ಬರ್ಕೊಡು ಈ ಪೊರ್ತುಡು ಹೊಸತ್ ಮದುವೆಯ ಮಕ್ಕಳು ಆನುಕೊಂಡು ಸೇರಿ ಬಂದಾಗ ಈ ಬಾಲ್ಯದ ಜನ ಯಾಪಾಪ ಬಂದಾಗ ನಮ್ಮ ಬೇಸಿಗೆ ಕಾಲ ನಡು ಬೇಸಿಗೆ ಬಂದ ವಿಪರೀತ ದೊಂಕು ಪುಡ್ ಬಂದ ಸೂರ್ಯದೇವರು ಭೂಮಿ ಮುಟ್ಟೋಪ್ಪರಿಗೆ ಏಪ್ರಿಲ್ 15 ಮೇ 15 ಅವನ ಹೆಂಚಪ್ಪಡು ಬಂದಾಗ ಆ ಬಾಲ್ಯ ನಮಗೆ ವರ್ಮ ತಿಂಗಳು ವರ್ಮ ದಿನ ಬಂದಾಗ ಆ ಬಾಲ್ಯದ ನನ ಏಪ್ರಿಲ್ 15 ಮೇ 15 ಆಪುಡು ಆ ಪೊರ್ತುಡು ಜನ ಆನಂದ ಅಂಡ ಸೂರ್ಯದೇವರ ಕಿರಣ ನಾವು ಭೂಮಿ ಮುಟ್ಟೆತ್ತಿನಿರ್ದ ಹತ್ರ ಆ ಬಾಲೆ ಕಾವಡು ಪೆದ್ದಿನ ಅಪ್ಪೆ ಕಾವಡು ಬೆದೆ ಬೇರೆ ಸಾಂಕ್ರಾಮಿಕ ಲೋಕಗಳು ಅದನ್ನ ಬೆದೆ ಬೇದ ಪೆದ್ದಿನ ಪೆದ್ದಿನ ಸಾಂಕ್ರಮ ವಿಷಯ ಬಾರಿ ಬಂದ್ಕೊಂಡು ಐಟು ಭಂಗ ಪೂರೆ ಬಲ್ಲಿ ಬಂದ ವಿಷಯವು ಈ 1 ತಿಂಗಳು ಹೊಸತು ಮದುವೆ ಆಯ್ನಕ್ಕೆ ದೂರಕ್ಕುಲ್ಲವೇ ಇತ್ತೇನ ಆಟದ ಆಟದ ಕಡಪುರ ಮಂಡಲ ಗಮ್ಮತ್ತು ಆಟಿ ಗಮ್ಮತ್ತು ಆದ ಹೋಗ್ತಾಡು ಎಡ್ಡಿನ ಪಡ್ತೊಂದರೆ ಇದ್ದಿ ಆಟದ ನಮ್ಮ
आयोजन अंश नेनपे दुमकल मंत्र ओ विषय मूड नंबिक अत प्रतियो मूल नंबिक प्रतियो मूल नंबिक प्रतियो इतिहास उपड़ अत समर्थन इपड़ वैज्ञानिक उपड़ दयापंड नमे इन चंद्र इसो दाखलो चंद्र उड़ेन मंत्र आज टेक्नोजी इतना कड़ेकाल बोप तिरुपति अड़गे दयापंड उड़ावे नम चंद्रयन लट्टे दान फैल मुझे फैल आर यशस्वी आवुदू यशस्वी आवोस्क नम तुम दाखल मंत्र बो विषय एटने विषय ऐक तक ऐक उत्तर दिखा वैज्ञानिकवाद उत्तर ने पड़े इंत अवकाश को ना अच्छे इंत नम को बर्तदे नमक पात्र पड़ना अंजन मूल सीर प्रति संघ दाखल अंजे नमक नम आहार पद्धति नेपुर देवपंड आटद तेनस नम तेरी आटद ने कार्यक्रम अभी ज्ञान विकास वार्षिकवस कार्यक्रम अंतर नमक तिंडी अत ना बेद बेद आहार वदा प्रति संघद स्वसहाय संघद पदाधिकारी अंजने स्वसहाय संघद संघद सदस्य पूरे सोल सदे दक्षिण कन्नड जिला बीजेपी कार्यदर्शी सतीश कुंपला कोटिकार व्यवसाय सहकारी संघद मुख्य कार्यनिर्वहणाधिकारी हर्षवर्धन उल्लाल कोणाजी सप्तस्वर कलातंडद अध्यक्षर रामचंद्र गट्टी कोणाजी पद्मशाली समाज सेवा संघद अध्यक्षर रामचंद्र पद्मशाली इंचिति प्रमुख मल्लबी निराद लेस गदिगिडितेर इन पूर्णिम का अतंद भव्य आदप अतं निकली बता नाद नड़ दाल पात्र ईक मूल प्रारंभ धर्मस्थल योजना मन यहाँ अत्यंत सतोष पड़ता इन स्टेज माइकड़े पात्र के धैर्य को योजना इतने धर्मस्थल इन मस्त योजना योजना आते अंड प्रारंभ दिन नंबर स्फूर्ति को नापल पन दुम ओलांडल जंजन पात्र अव मीन तेरपन अल्प पात्र अतंद बीडी को अल्प पात्र इंचितना पात्र इत अंचि धर्मस्थल योजना आ योजना अल्प सीर अल्प पूरे परस्पर पात्र दुम पोपन व्यवस्थे आवन तन संगति नान पात्र इन आटी कूटद यह अर्थपूर्ण कार्यक्रम इत एन अल्प के मूल आटी कूट कबाब पूरा कनपरत चिकन चिल्ली पूरा कनपरत अंत ऐक पूरा बरकन बंदे ऐपाणल दिन जोकुल पात्र कबाब पूरा दुम्मिज्जा मारे चिल्ली पूरा इज्जा ये पत्र तीन पंड आई पंडे मुरने आटे कुटद कबाब इतना अवल चिल्ली इतना पंड आड़े मुगिंड नम कथे मुगिंड नम आ उद्देश्योस्कर योचने वाले ना पोंड मीरा द्वितीय स्थान चंद्रवती प्रतीक्षा पूर्णिमा मीरा ममता मधुशिका वेदी के बरबा केकोते आदू बेग भव्य अनिता चंद्रावती प्रतीक्षा पूर्णिमा मीरा ममता मधुशिका सिंचना शकीला सरिता विशालाक्षी चिंतना शारदा वेदावती लता पूर्वी नंबर प्रथम पूर्वी द्वितीय सिंचना वेदी
ನೀಡಲಿಕ್ಕಿದ್ದಂಥ ಮಕ್ಕಳು ಎಲ್ಲರೂ ಬಂದು ವೇದಿಕೆಯಲ್ಲಿ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿಕ್ಕೆ ಇರುವಂಥ ಮಕ್ಕಳಿಗೆ ಪ್ರೇರಣೆ ನೀಡುವ ಸಲುವಾಗಿ ಬಹುಮಾನ ವಿತರಣೆ ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಆದಷ್ಟು ಬೇಗ ಎಲ್ಲ ಮಕ್ಕಳು ವೇದಿಕೆಗೆ ಹೋಗ್ಬೇಕು. ಚೌಡಿ ಸಹನ ಸಂಘದವರು ಕುಡು ಚಟ್ನಿ, ಶ್ರೀ ಗೋಪಾಲಕೃಷ್ಣ ಸಂಘದವರು ಪತ್ರೊಡೆ, ಸಪ್ತಗಿರಿ ಸಂಘದವರು ಪೊಂಬೆ ಉಪ್ಪುಕರಿ ಮತ್ತು ತೇಟ್ಲಗಸಿ, ರಾಜರಾಜೇಶ್ವರಿ ಸಂಘದವರು ಕನಿಕೆ ಪೆದಂಗಿ ಕನಿಕೆ ಪೆದಂಗಿ ಸುಕ್ಕ ಮತ್ತು ಉಪ್ಪಡ, ಶ್ರೀ ಲಕ್ಷ್ಮೀ ಸಂಘದವರು ತಿಮರೆ ಚಟ್ನಿ, ಶ್ರೀ ಗಂಗಾ ಸಂಘದವರು ಕಂಚಲಗಸಿ ಮತ್ತು ಪಾನಕ, ನವಜ್ಯೋತಿ ಸಂಘದವರು ನುಗ್ಗೆ ಸೊಪ್ಪು ಮತ್ತು ತಜಂಕ್ ಪೆಲತರಿ ಸುಕ್ಕ, ಮಾತೃಶ್ರೀ ಸಂಘದವರು ಪುನರ್ಪಳಿ ಇತರೆ ಚಟ್ನಿ, ಜ್ಯೋತಿ ಸಂಘದವರು ಮೂಡೆ, ದುರ್ಗಾಶಕ್ತಿ ಸಂಘದವರು ಭಾರದೇವ ಬೊಂಬೆ ಮತ್ತು ಸುಕ್ಕ, ಐಶ್ವರ್ಯ ಸಂಘದವರು ಉಪ್ಪಡ ಬಜಿಲ್, ನಂದಾದೀಪ ಸಂಘದವರು ಪಾಯಸ, ರಕ್ತೇಶ್ವರಿ ಸಂಘದವರು ನುಪ್ಪು, ಗಂಗೋತ್ರಿ ಸಂಘದವರು ಕಡಲೆ ಮನೋಲಿ ಸುಕ್ಕ, ಶ್ರೀಮಾತ ಸಂಘದವರು ತರಕಾರಿ ಮಿಕ್ಸ್ ಗಸಿ, ಮಂಗಳಗೌರಿ ಭಾರದ ಇತರೆ ಗಟ್ಟಿ, ಶ್ರೀ ಶಾರದ ಸಂಘದವರು ಇಡ್ಲಿದ ಒಂದು ವ್ಯವಸ್ಥೆ, ಇಡ್ಲಿ ಮತ್ತು ಸಾಂಬಾರದ ವ್ಯವಸ್ಥೆ. ಎಲ್ರಿಗೂ ಕೂಡ ನಾನು ಆತ್ಮೀಯ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಹಾಗೆ ಒಂದು ವರ್ಷದಲ್ಲಿ ಬರುವಂಥ ತುಳು ತಿಂಗಳ 12 ಹೆಸರುಗಳನ್ನು ಯಾರು ಹೇಳ್ತೀರಿ ಅವ್ರಿಗೊಂದು ಪ್ರೈಸ್ ಇದೆ. ಆದಷ್ಟು ಬೇಗ 2 ನಿಮಿಷ ಇರೋದು, ಯಾರು ಹೇಳಿಲ್ಲ ಅಂದರೆ ಪ್ರೈಸ್ ಕೊಡಲ್ಲ. ವೇಶ್ಯ, ಕಾರ್ತೇವರು, ಆಟಿ, ಸೋನ, ನಿರ್ಜಲ, ಬೊಂತೇಳು, ಜಾರ್ದೆ, ಪೆರರ್ದೆ, ಪೊನಿ, ಮಾಯಿ, ಸುಗ್ಗಿ, ಪಗ್ಗು. ಸರಿ ಇದೆಯಲ್ಲ, ಚಪ್ಪಳೆ ಹಾಕಿ ಅವರಿಗೆ. ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕಾ ಕೇಳಿಕೊಳ್ತೇನೆ. ಹರಿಣಾಕ್ಷಿ ವೇದಿಕೆ. ಸ್ವಸಹಾಯ ಸಂಘದ ಸದಸ್ಯರು ನವೀನ್ ಗಟ್ಟಿ, ಪ್ರಾರ್ಥನೆ ಪಂಡೇರು, ಜ್ಞಾನ ವಿಕಾಸ ಸಂಯೋಜಕಿ ಭವ್ಯ ಗಟ್ಟಿ ಸಭೆ ನೆತ್ಕೊಂಡಿರು, ಮೋಹನ್ ಶಿರ್ಲಾಲ್, ಯೋಜನೆಲೆದ ಕೊಣಾಜೆ ವಲಯ ಮೇಲ್ವಿಚಾರಕಿರು ಜಯಲಕ್ಷ್ಮಿ, ಮಾಧವಿಯಂ ಬೊಕ್ಕ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಆಶಾ ಮೇಡಮ್ ಸಭೆ ಸ್ಥಾರಿಗೆ ಮಲ್ತೇರು, ಪೂರ್ಣಿಮಾ ಶೆಟ್ಟಿ ಸೋಮೆ ಸಂದಾಯರು. ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿನ ಶ್ರೀ ಪುರುಷೋತ್ತಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕೊಣಜೆ ಮೇರೆಗೆ ನಮ್ಮ ಮಾತನ್ನು ಪರವಾದ ಪೂರ್ವಕವಾದ ಧನ್ಯವಾದ ಕೊರೊಂದಲ್ಲೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಂದಿನ ಶ್ರೀ ಸುದರ್ಶನ್ ರಾವ್ ಶಾನ್ಬೋಗ್ ಹೌಸ್ ಸದಸ್ಯರು ಜನಜಾಗೃತಿ ವೇದಿಕೆ ಮಂಗಳೂರು ತಾಲೂಕು ಮೇರೆಗಳ ನಮ್ಮ ಮಾತನ್ನ ಪರವಾದಲು ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡಿದಲ್ಲ. ಅವೇ ರೀತಿ ಶ್ರೀ ಚೆನ್ನಕೇಶವ ಮಾನ್ಯ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಮಂಗಳೂರು ಮೇರೆಗಳ ನಮ್ಮ ಮಾತನ್ನ ಪರವಾದಲು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡಿದಲ್ಲ. ಅವೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಸತೀಶ್ ಕುಂಪಲ ಜಿಲ್ಲಾ ಕಾರ್ಯದರ್ಶಿ ಬಿಜೆಪಿ ದಕ್ಷಿಣ ಕನ್ನಡ, ಮಾಜಿ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೇರೆಗಳ ನಮ್ಮ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡಿದಲ್ಲ. ಅವೇ ರೀತಿ ನಮ್ಮ ಕಾರ್ಯಕ್ರಮಕ್ಕೂ ಪ್ರೀತಿ ನೀಡಿದ ಬತ್ತಿನ ಶ್ರೀ ಹರ್ಷವರ್ಧನ್ ಉಳ್ಳಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು, ಕೋಟಿಕಾರು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ ಮೇರೆಗಳ ನಮ್ಮ ಮಾತನ್ನ ಪರವಾದಲ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡಿದಲ್ಲ.
ಆಗಲ್ಲ. ಅವೇ ರೀತಿ ನಮ್ಮ ಈ ಸಂಸ್ಥೆದನೆ ಅಧ್ಯಕ್ಷರಾಯಣ ಶ್ರೀ ರಾಮಚಂದ್ರ ಗಟ್ಟಿ ಸಪ್ತಸ್ವರ ಕಲಾತಂಡ ರಿಜಿಸ್ಟರ್ ಕೊನಾಜೆ ಮೆರೆಗಳ ನಮ್ಮ ಮಾತನ್ನ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಅಂತದಲ್ಲ. ಅವೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ರಾಮಚಂದ್ರ ಪದ್ಮಶಾಲಿ ಅಧ್ಯಕ್ಷರು ಪದ್ಮಶಾಲಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಬೆಲ್ಮಾ ಕೊನಾಜೆ ಮೆರೆಗಳ ಪ್ರೀತಿದ ಧನ್ಯವಾದ ಸಮರ್ಪಣೆ ಅಂತದಲ್ಲ. ಅವೇ ರೀತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟೆಕಲ್ ನಮ್ದು ಮಾತೆರೆಗಳ ಆರೋಗ್ಯದ ಬಗ್ಗೆ ಬಹಳ ಸೇವೆ ಕೊರಪಿನಂಚಿನ ನಮ್ಮ ಕುಮಾರಿ ಅಶಿತಾ ಜೆ ವೈದ್ಯ ಅಧಿಕಾರಿ ಮೆರೆಗಳ ನಮ್ಮ ಪ್ರೀತಿ ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಅಂತದಲ್ಲ. ಅವೇ ರೀತಿ ನಮ್ಮ ಇಲ್ಲಿ ಸನ್ಮಾನ ಪಡೆದಿನ ಯೋಧರು ಶ್ರೀ ಸಂಕೇತ್ ಶೆಟ್ಟಿ ನಿವೃತ್ತ ಯೋಧರು BSF ಭಾರತ ಮೆರೆಗೆ ನಮ್ಮ ಮಾತ್ರ ಇಡೀ ದೇಶದ ಪರವಾದ ಅರಿಗೆ ಪೂರಕವಾದ ಧನ್ಯವಾದ ಸಮರ್ಪಣೆ ಅಂತದಲ್ಲೇ. ಅವೇ ರೀತಿ ನಮ್ಮ ಶ್ರೀಮತಿ ವೇದಾವತಿ ಗಟ್ಟಿ ಮಾಜಿ ವಲಯಾಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ರಿಜಿಸ್ಟರ್ ಕೊಣಾಜೆ ವಲಯ ಮೆರೆಗಳ ನಮ್ಮ ಪೂರಕವಾದ ಅಭಿನಂದನೆ ಕೊರೊಂದಲ್ಲೆ. ಅವೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೌರವ ಮೇಲ್ವಿಚಾರಕರೇ ಮಂಗಳೂರು ತಾಲೂಕು ಸಮನ್ವಯ ಅಧಿಕಾರಿ ಮೆಕ್ಲಿಗಳ ನಮ್ಮ ಪ್ರೀತಿ ಪೂರಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತದಲ್ಲೇ. ಸಪ್ತಸ್ವರ ಕಲಾತಂಡ ರಿಜಿಸ್ಟರ್ ಕೊಣಾಜೆ ನೇತ ಪದಾಧಿಕಾರಿಗಳು ಸದಸ್ಯರಿಗೆ ಎಂಗಳ ಪ್ರೀತಿ ಪೂರಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತದಲ್ಲೇ. ಜಮದಗ್ನಿ ಶಾಖೆ ಪದಾಧಿಕಾರಿಗಳು ಮೆಕ್ಲಿಗಳ ಎಂಗಳ ಧನ್ಯವಾದ ಸಮರ್ಪಣೆ ಮಾಡ್ತದಲ್ಲ. ಪಂಚಾಯತ್ ಮೆಂಬರ್ ಕೊಣಾಜೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸದಸ್ಯರಿಗೆ ನಮ್ಮ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇವೆ. ಮಾಧ್ಯಮ ಮಿತ್ರರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸತೀಶ್ ಮುಟ್ಟಿಂಜ ಹಾಗೂ ದೇವದಾಸ್ ಇವರಿಗೂ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟಂತ ಸಪ್ತಸ್ವರ ಕಲಾ ಕೇಂದ್ರ ಕಲಾ ತಂಡ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಮನೆಯಲ್ಲೇ ಕುಳಿತು ಎಲ್ಲ ಕಡೆ ನೋಡಲು ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಮಾಧ್ಯಮದವರು ಹಾಗೂ ಸೌಂಡ್ ಸಿಸ್ಟಮ್ನವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಶಾ ಕಾರ್ಯಕರ್ತರಿದ್ದರು CHO ಸರ್ ಅವರು CHO ಅವರು ಇದ್ದಾರೆ ಅವರಿಗೂ ಕೂಡ ನಮ್ಮ ಧರ್ಮಸ್ಥಳ ಯೋಜನೆಯ ಪೂರಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.